cha. Ya ya ya, ya ya ya, ya ya ya, ya ya ya. ಶಕ್ತಿ ಗ್ಲೂಕೋಸ್ ಬಿಸ್ಕೆಟ್ ಪ್ರಯಾಣಕ್ಕೆ ಪ್ರವಾಸಗಳಿಗೆ ಉತ್ತಮ ಸಂಗಾತಿ ಆರೋಗ್ಯದಾಯಕ ಶಕ್ತಿ ಗ್ಲೂಕೋಸ್ ಬಿಸ್ಕೆಟ್ ಆಯ್ತಾ ಶಕ್ತಿ ಬಿಸ್ಕೆಟ್ ಕೊಡಿ ಏನೇ ನೀನ್ ಯಾವಾಗ್ಲೂ ಶಕ್ತಿ ಬಿಸ್ಕೆಟ್ ನೇ ತಗೋತೀಯ ನನಗೆ ಶಕ್ತಿ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ ಬೇಗ ಪಿಕ್ನಿಕ್ ಗೊತ್ತಾಯ್ತು ಬೇಗ ಪ್ಯಾಕಿಸ್ಕೋ ಕೊಡಪ್ಪ ಬಾರ ಶಕ್ತಿ ಬಿಸ್ಕೆಟ್ ಅಂಗಡಿಲಿ ಯಾವಾಗ ನಿಮ್ಮನ್ನ ನೋಡಿದ್ನೋ ಹುಚ್ಚು ತಾನಾಗೇ ಹಿಡಿದು ಬಿಡ್ತು ನೀನು ಮರ್ಯಾದೆಗೆ ದಾರಿ ಬಿಡ್ತೀಯ ಇಲ್ವೋ ಮರ್ಯಾದೆಯಾಗಿ ದಾರಿ ಬಿಡೋ ಹಾಗಿದ್ರೆ ನಿಮ್ ದಾರಿ ನಾನೇ ಕಡ್ಡ ಹಾಕ್ತಿದ್ದೆ ನನ್ ಮನಸ್ಸಿನ ಆಸೆನ್ ಪೂರೈಸ್ಬಿಡು ನಿನ್ ದಾರಿ ತಾನಾಗೇ ಬಿಟ್ಟು ಹೋಗುತ್ತೆ ಕಮಾನ್ ಸರ್ ಸರ್ ನನ್ನ ಸಿಸ್ಟರ್ನ ಒಬ್ಬ ರಾಸ್ಕಲ್ ಹಿಡ್ಕೊಂಡು ಗಲಾಟೆ ಮಾಡ್ತಿದ್ದಾನೆ ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಸರ್ ರೋಡಲ್ಲಿ ಹುಡುಗಿರ್ ಸಿಕ್ಕಿದ್ರು ಅಂತ ಹಿಡ್ಕೊಂಡು ಗಲಾಟೆ ಮಾಡ್ತಾ ಇದೀಯಾ ನೀನವನು ಕೇಳಕ್ಕೆ ನನ್ನ ಇಷ್ಟ ಬಂದಾಗ ಮಾಡ್ಕೋತೀನಿ ನಿನ್ ಕೆಲಸ ನೋಡ್ಕೋ ಹೋಗು ನನ್ನ ಕೆಲಸ ಮಾಡ್ಬಿಟ್ಟು ಹೋಗಕ್ಕೆ ನಾನ್ ಇಲ್ಲಿಗೆ ಬಂದಿರೋದು ಮರ್ಯಾದೆ ಆಗಿಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲಾಂದ್ರೆ ನಿನ್ ಮೈ ಮೂಳೆ ಎಲ್ಲ ಪುರುಪುರಿ ಮಾಡ್ಬಿಡ್ತೀನಿ ಓಹೋ ಓಹ್
ನಾವು ಪೋಲಿಗಳಲ್ಲ, ನಾವಿಬ್ರು ಅಣ್ಣ ತಮ್ಮಂದ್ರು. ನಾನೇ ಕಿಟ್ಟು. ನಾನೇ ಪುಟ್ಟು. ನಿನ್ನ ಹೆಸರೇನು? ನನ್ನ ಹೆಸರು ಗೌರಮ್ಮ. ನಿನ್ನ ಹೆಸರೇನು? ಗುಂಡಮ್ಮ. ನಿಲ್ಲೆ ಗೌರಮ್ಮ, ಅಲ್ಲೆ ನಿಲ್ಲೆ ಗುಂಡಮ್ಮ. ನಾವು ಬಂಡರಲ್ಲ, ಪೊಲಿ ಪುಂಡರಲ್ಲ. ನೋಡಿ ನಿಮ್ಮ ಜೋಡಿ ಆಗೋ ಆಸೆ ಬಂತಮ್ಮ. ನಿಲ್ಲೆ ಗೌರಮ್ಮ, ಅಲ್ಲೆ ನಿಲ್ಲೆ ಗುಂಡಮ್ಮ. ನಾವು ಬಂಡರಲ್ಲ, ಪೊಲಿ ಪುಂಡರಲ್ಲ. ನೋಡಿ ನಿಮ್ಮ ಜೋಡಿ ಆಗೋ ಆಸೆ ಬಂತಮ್ಮ. ನಿಲ್ಲೆ ಗೌರಮ್ಮ, ಅಲ್ಲೆ ನಿಲ್ಲೆ ಗುಂಡಮ್ಮ. ನಿನ್ನ ಸಿಡುಕು ನಿನಗೆ ಕೆಡುಕು, ಇನ್ನು ಮುಂಡಾಟ ಸಾಕು. ಒಲಿದು ಬರಲು ಮನಸ್ಸು ಕೊಡಲು, ಹೇಳು ಏನೇನು ಬೇಕು. ¶¶
ವಯಸ್ಸು ಓಡಿ ಮೊಗವು ಬಾಡಿ ಮುದುಕಿನಿನಾದ ಮೇಲೆ ನಿನ್ನ ನೋಡಿ ಬಯಸಿ ಜೋಡಿ ಯಾರು ಬಂದಾರು ಹೇಳೆ ಹತ್ತಿರ ಬಂದರೆ ಏನಿದೆ ತೊಂದರೆ ಇನ್ನು 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 ನಿನ್ನ 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 ಬಿಡೆ 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 ಪಾಪ ಲೋಫರ್ಸ್ ಇಡಿಯಟ್ಸ್ ರಾಸ್ಕಲ್ಸ್ ಸ್ಕೌಂಡ್ರಲ್ಸ್ ಚಚ್ಚೆ ಬಿಡ್ತೀನಿ ಹಾಲು ಮುರಿತೀನಿ ಹತ್ತಿರಲ್ಲ ಕೋತಿರಲ್ಲ ನಿಲ್ಲೆ ಗೌರಮ್ಮ ಅಲ್ಲೇ ನಿಲ್ಲೆ ಗುಂಡಮ್ಮ ನಾವು ಪಂಡರಲ್ಲ ಬೋಲಿ ಪುಂಡರಲ್ಲ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ ನಿಲ್ಲೆ ಗೌರಮ್ಮ ಅಲ್ಲೇ ನಿಲ್ಲೆ ಗುಂಡಮ್ಮ ಮಣ್ಣ ಮೇಲೆ ಕಲ್ಲ ಮೇಲೆ ಜಾರಿ ನೀ ಬಿದ್ದೆಯಲ್ಲ ಅಯ್ಯೋ ರಮ ಹೆಣ್ಣು ಚಂದ ಬುದ್ಧಿ ಮಂದ ಮನಸ್ಸು ಮರುಳಾಯಿತಲ್ಲ ಕಣ್ಣಿನಲ್ಲಿ ನನ್ನ ಸುಡಲು ನಾನು ಕಾಮಣ್ಣನಲ್ಲ ಬೇಡವೆಂದು ನಿನ್ನ ಬಿಡಲು ನಾನು ಸನ್ಯಾಸಿಯಲ್ಲ ನೋಟಕ್ಕೆ ಕರಗಿದೆ ಸೇರಲು ಬಯಸಿದೆ ಬೇಗ 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 ಬಾರೆ 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 ಸೇರೆ 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 ಏ ನಿಮ್ಗೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಅಕ್ಕ ತಂಗಿಯರಿಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಮನುಷ್ಯರ ನೀವು ನಿಲ್ಲೆ ಗೌರಮ್ಮ ಅಲ್ಲೇ ನಿಲ್ಲೆ ಗುಂಡಮ್ಮ ನಾವು ಬಂಡರಲ್ಲ ಪುಲಿ ಕುಂಡರಲ್ಲ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ ನಿಲ್ಲೆ ಗೌರಮ್ಮ ಅಲ್ಲೇ ನಿಲ್ಲೆ ಗುಂಡಮ್ಮ ಕಂಪ್ಲೇಂಟ್ ಬಂದಿದೆ ಸರ್ ಹೌದು ಸರ್ ದಿನ ರಾತ್ರಿ ಒಂದೊಂದು ಅಂಗಡಿಲಿ ಕಳ್ತನ ಆಗೋದು ನೋಡಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗೆ ಇದೆ ಅನ್ಸುತ್ತೆ ಸರ್ ಹೌದು ಸರ್ ಎಲ್ಲರನ್ನೂ ಮುಕ್ತಿಲೆ ಹಾಕ್ಬಿಡ್ತೀನಿ ಸರ್ ಓಕೆ ಸರ್ ಬ್ಯೂಟಿ ಅಂತೆ ಬ್ಯೂಟಿ ಸ್ವೀಟಿ ಅಂತೆ ಸ್ವೀಟಿ ಲವ್ ಮಾಡ್ತಾರಂತೆ ಲವ್ ನಾವು ಲವ್ ಮಾಡ್ಬೇಕಂತೆ ಯಾರಮ್ಮ ಅದು ಅವ್ರೆ ಆ ಲೋಫರ್ಸ್ ಹೀಗಾದ್ರೆ ನಾವು ಮರ್ಯಾದೆ ಓಡಾಡಕ್ಕಾಗತ್ತಾ ಮಾನವಾಗಿ ತಿರುಗಾಡಕ್ಕಾಗತ್ತಾ ಹೀಗ ನೋಡ್ಕೊಳ್ಳೋದು ಹೀಗೆ ನಾ ಡ್ಯೂಟಿ ಮಾಡೋದು ದೊಡ್ಡದ ಇನ್ಸ್ಪೆಕ್ಟರ್ ಅಂತ ಪಟ್ಟ ಬೇರೆ ಶುದ್ಧ ದಂಡ ಏನ್ರಮ್ಮ ಏನಾಯ್ತು ಇವತ್ ನಾವ್ ಪಿಕ್ನಿಕ್ ಹೋಗಿದ್ವಿ ಅಂಕಲ್ ಅಲ್ಲಿಬ್ರು ಪೋಲಿಗಳು ಬಂದಿದ್ರು ಅಂಕಲ್ ಕಾರ್ ಗಡ್ಡ ಹಾಕಿದ್ರು ಕೈ ಹಿಡ್ಕೊಂಡು ಎಳಿದ್ರು ಅಲ್ಲಿ ಲವ್ ಮಾಡ್ತೀವಿ ಅಂದ್ರು ಅಂಕಲ್ ಇಷ್ಟೊಂದು ಗಲಾಟೆ ಮಾಡಿದ್ರ ಯಾರಮ್ಮ ಅವರು ಇವ್ರೆ ಇವರೇ ಸ್ವಾಮಿ ನನ್ನ ಮಕ್ಕಳು ಕಿಟ್ಟು ಪುಟ್ಟು ಅಂತ ನಿಮ್ ಮಕ್ಕಳು ಈಗ ಏನ್ ಓದ್ತಿದ್ದಾರೆ ಸರ್ ಪತ್ತೆದಾರಿ ಕಾದಂಬರಿಗಳು ಓದ್ತಾ ಇದ್ದಾರೆ ಆಗಲ್ಲ ಸ್ವಾಮಿ ನಿಮ್ ಮಕ್ಕಳು ಯಾವ ಕಾಲೇಜ್ ನಲ್ಲಿ ಓದ್ಕೊಂಡಿದ್ದಾರೆ ಅಂತ ಕೇಳಿದೆ ಅಷ್ಟೇ ಅಯ್ಯೋ ಕಾಲೇಜ್ ನಲ್ಲಿ ಓದೋ ಮುಖಗಳೇನ್ರಿ ಇವು ಒಬ್ಬ ಎಸ್ ಎಸ್ ಎಲ್ ಸಿ ಮೂರ್ ವರ್ಷ ಇನ್ನೊಬ್ಬ 8 ವರ್ಷ ಫೇಲು ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಹಾಯಾಗಿ ಸುತ್ತಾಡ್ಕೊಂಡಿದ್ದಾರೆ ಅದ್ ಸರಿ ನೀವು ಬಂದ ವಿಷಯ ಏನು ಮರ್ತೇನಿಲ್ಲ ಸ್ವಾಮಿ ನಾವು ದತ್ತಾತ್ರೇಯ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಅದಕ್ಕೆ ತಮ್ಮಿಂದ ಏನಾದ್ರು ಸಹಾಯ ಕೇಳೋಣ ಅಂತ ಬಂದ್ವಿ ನಂಜುಂಡ ನಂಜುಂಡ ಏನ್ ಬಾವ ನೋಡು ಒಂದ್ 10,000 ರೂಪೀಸ್ ಚೆಕ್ ಬರ್ಕೊಂಡ್ ಬಾ ಸರಿ ಇಂಥ ಒಳ್ಳೆ ಕೆಲ್ಸಕ್ಕೆ ಸಹಾಯ ಮಾಡದೆ ಹೋದ್ರೆ ಹಣ ಇದ್ದೇ ಅಂತಾನೆ ಪ್ರಯೋಜನ ಬೈದಬ ಮಿಸ್ಟರ್ ರಂಗನಾಥ್ ನಿಮ್ ಹಾಸ್ಟೆಲ್ ಡೊನೇಷನ್ ನೆನ್ನೆ ಪೋಸ್ಟ್ ಮಾಡಿದ್ದೀನಿ ತಲುಪ್ತು ಸರ್ ಅದನ್ನೇ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದ್ವಿ ತಗೊಳ್ಳಿ ಅಡ್ರೆಸ್ ಎಲ್ಲ ಸರಿಯಾಗಿ ಬರ್ದಿದ್ಯೇನೋ ದೇವ್ರು ನಿಮ್ಗೆ ಎಷ್ಟು ಸಂಪತ್ತು ಕೊಟ್ಟಿದಾನೋ ಅಷ್ಟೇ ಧಾರಾಳವಾದ ಗುಣಾನು ಕೊಟ್ಟಿದ್ದಾನೆ ಸರ್ ತಗೊಳ್ಳಿ ಸಾಲದೆ ಹೋದ್ರೆ ಮತ್ತೆ ಬಂದ ನೋಡಿ ತುಂಬಾ ಉಪಕಾರ ಆಯ್ತು ಸರ್ ಒಳ್ಳೆ ಒಳ್ಳೆ ನಮಸ್ಕಾರ ಬರ್ತೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಏನು ಅನಾಥಾಶ್ರಮ ಡೊನೇಷನ್ ಕೇಳಕ್ ಬಂದಿದ್ದೀರೇನು ಯಾವ ಡೊನೇಷನ್ ಅಲ್ಲ ಸರ್ ಬಾಕಿ ವಸೂಲಿಗೆ ಬಂದಿದ್ದೀನಿ ಬಾಕಿ ಯಾವ ಬಾಕಿ ಬೇಡ ತಿಂದಿದ್ದು 10 ರೂಪಾಯಿ ಕೊಬ್ಬರಿ ಮಿಠಾಯಿ ತಿಂದಿದ್ದು 20 ಕೊಕ್ಕೋ ಕೋಲಾ ಕುಡಿದಿದ್ದು 50 ಸಿಗರೇಟ್ ಸೇದಿದ್ದು 60 ಒಟ್ಟು 140 ರೂಪಾಯಿ ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯನ್ರಿ
ಏನ್ರಿ ಮಾತಾಡ್ತಾ ಇದ್ದೀರಾ? ನನಗ್ ಸಿಗರೇಟ್ ಹೊಗೆನೆ ಕಂಡ್ರಾಗೋದಿಲ್ಲ ಅಂತಂದ್ರೆ ನಿಮ್ಮ ಅಂಗಡಿಗೆ ಬಂದು 60 ರೂಪಾಯಿ ಸಿಗರೇಟ್ ಸೇದಿದ್ದೆ. ನೀ ನೀವು ಸೇದಿದ್ರು ಅಂತ ಹೇಳಿದ್ರ ಸರ್, ಮತ್ತೆ ಯಾರೋ ಸೇದ್ರೆ ನಾನೇ ಹಣ ಕೊಡ್ಬೇಕು ನಿನಗೆ? ಇನ್ಯಾರೋ ಅಲ್ಲ ಸರ್, ನಿಮ್ ಮಕ್ಳು ಕಿತ್ತು ಪುಟ್ಟು ಬಾಕಿ ಕೇಳಿದ್ರೆ ಕೆಕ್ಕರ್ಸ್ಕೊಂಡ್ ನೋಡ್ತಾರೆ, ಸಾಲ ಕೊಡಿ ಅಂದ್ರೆ ಕಾಲ ಬರ್ಲಿ ಅಂತಾರೆ. ನಂಜುಂಡ, ಮೊದಲು ಸಾಲ ಬಿಸಕ್ ಆಚೆಗೆ ತಪ್ಪ ಇವ್ನ. ನಡೆಯ ಕೊಡ್ತೀನಿ. ಎಷ್ಟೇ ಕೊಡ್ಬೇಕು? 140. ಅವಿವೇಕಿಗಳು, ಅಯೋಗ್ಯರು, ಅಪ್ರಯೋಜಕ. ಸುಮ್ನೆ ಯಾಕ್ರಿ ಮಕ್ಕಳಂತೀರಾ? ಇಲ್ಲಿ ಯಾರನೇ ಅಲ್ಲಿ ಇಂಥ ಅವಿವೇಕಿಗಳು ಹೆತ್ತಿಯಲ್ಲ ನೀನು, ನಿನ್ನನ್ನಲ್ಲೇನೆ. ಛೇ ಛೇ ಛೇ, ಇವರಿಂದ ನನ್ನ ಮಾನನೇ ಹೋಯ್ತು. ಅಪ್ಪ ಯಾರನ್ನಪ್ಪ ಬೈದಿದ್ಯಾ? ಅಪ್ಪ ಅದೇನೋ ಹೋಯ್ತು ಹೋಯ್ತು ಅಂತ ಇದೆಯಲ್ಲಪ್ಪ, ಅದ್ ಎಲ್ಲಿ ಹೋಯ್ತು ಹೇಳು, ನಾವಿಬ್ರು ಹೋಗಿ ಹುಡ್ಕೊಂಡ್ ಬಂದ್ಬಿಡ್ತೀವಿ. ಅಪ್ಪ ಯಾವ ನಿಮ್ಮಪ್ಪ? ಹಾಗಾದ್ರೆ ಇವ್ರು ಯಾರು? ಒದಿತೀನಿ ನೋಡು. ಏನಪ್ಪ ಕತ್ತೆಗಳು ಅಂತ ನಮ್ಮನ್ನಂತೀಯ, ನೀನ್ ನೋಡಿದ್ರೆ ಒದಿತೀನಿ ಅಂತೀಯ. ಲೇ ಕಿಟ್ಟು, ಅಪ್ಪನಿಗೆ ಪಿತ್ತ ನೆತ್ತಿ ಏರ್ಬಿಟ್ಟಿದೆ ಅಲ್ವೇನಪ್ಪ? ಮುಚ್ಚ ಬಾಯಿ. ಇವಾಗ ಬಾಯಿ ಮುಚ್ಕೊಂಡಿದ್ದು ಬೆಳಗ್ಗೆ ತೆಗೆಯೋಣ. ನಿಂತ್ಕೊಳ್ಳೋ. ಯಾರನ್ನ ಕೇಳಿ ನೀವು ಚಿಲ್ಲರೆ ಸಾಲ ಮಾಡಿದ್ರು? ಅಪ್ಪ ಅಂಗಡಿ ಕೇಳೋದು ಸಾಲ ಮಾಡೋದು. ಅಪ್ಪ ಅಂಗಡಿಯವನು ತುಂಬಾ ಒಳ್ಳೆಯವನಪ್ಪ, ಸಿಕ್ಕಾಪಟ್ಟೆ ಸಾಲ ಕೊಡ್ತಾನೆ. ಅವನು ಇಲ್ಲಿ ಬಂದು ನನ್ನ ಮಾನ ತೆಗೆದು ಹೋದ್ನಲ್ಲ. ಅಪ್ಪ ಅವ್ನ ಬಂದು ನಿಮ್ಮ ಮಾನ ತೆಗೆದ್ನ ಪುಟ್ಟು, ನಾಳೆಯಿಂದ ಬೇರೆ ಅಂಗಡಿ ಸಾಲ ಮಾಡ್ಬೇಕು. ನಿನ್ ಮೇಲೆ ಸಾಲ ಗಿಲ್ಲ ಏನಾದ್ರು ಮಾಡ್ರಿ, ನಿಮ್ ಹಲ್ ಹಲ್ ಮುಟ್ಟಾಕ್ಬಿಡ್ತೀನಿ. ಖರ್ಚಿಗೆ ನಮ್ ಕೈ ಕಾಸು ಕೊಟ್ಟಿದ್ರೆ ನಾವ್ಯಾಕ್ ಸಾಲ ಮಾಡ್ತಾ ಇದ್ವಿ? ಕೇಳಿದ್ರ ಸುಮ್ನೆ ಮಕ್ಳನ್ನ ಬೈತೀರ? ಅವ್ರ ಖರ್ಚಿಗೆ ನೀವು ಹಣ ಕೊಟ್ಟಿದ್ರೆ ಅವ್ರ ಸಾಲ ಮಾಡ್ತಿದ್ರ? ಖರ್ಚು ಕೊಡ್ಬೇಕೇನೆ? ಎಷ್ಟು ಕೊಡ್ಲಿ? ಅಮ್ಮನ ಹತ್ರ ಕೊಟ್ಟಿರಿ, ಬೇಕಾದಾಗ ನಾವ್ ಇಸ್ಕೊಡ್ತೀವಿ. ಇವ್ರ ಬುದ್ಧಿ ಬರೋದು ಆ ನಾಯಿ ಬಾಲ ನೆಟ್ಕಾಗೋದು ಎರಡು ಒಂದೇ ಕಡೆ. ಯಾಕ್ರಿ ಹಾಗಂತೀರ? ಅವ್ರಿಬ್ರಿಗೂ ಮದುವೆ ಮಾಡ್ಬಿಡೋಣ, ಜವಾಬ್ದಾರಿ ಅವ್ರ ತಲೆ ಮೇಲೆ ಬಿದ್ದು ಬುದ್ಧಿ ತಾನಾಗೆ ಬರುತ್ತೆ. ಏನು ಮದುವೆನ? ಈ ಮಂಗಗಳಿಗೆ ಇವ್ರಿಗೆ ಯಾರೇ ಹೆಣ್ಣು ಕೊಡ್ತಾರೆ? ನೀವೇ ಹೇಳಿದ್ರಿ ಲಾಯರ್ ಲಕ್ಷ್ಮೀಪತ್ ರಾಯರ್ಗೆ ಇಬ್ರು ಹೆಣ್ಮಕ್ಳಿದ್ದಾರೆ ತುಂಬಾ ಲಕ್ಷಣವಾಗಿದ್ದಾರೆ ಅಂತ. ಈ ಲಾಯರ್ ಲಕ್ಷ್ಮೀಪತ್ ರಾಯರ ಮಕ್ಕಳು ಅಂದ ಮೇಲೆ ಲಕ್ಷಣವಾಗಿರ್ಲೇಬೇಕು. ನನಗಳಿಗೆಂದ್ರಾಗ ಬರ್ತಕ್ಕಂಥವ್ರು ಅದೃಷ್ಟ ಮಾಡಿದ್ಬೇಕ್ರಿ, ಅದೃಷ್ಟ. ಮಿಸ್ಟರ್ ಶಾಸ್ತ್ರಗಳೇ ಸ್ವಾಮಿ, ನಿಮ್ಮ ಹಳೆ ಜಾತಗಳನ್ನ ಏನಾದ್ರೂ ನಂತರ ಪುನಃ ಬಿಚ್ಚಿದ್ರು ನಿಮ್ಮ ಮೇಲೆ ಇಂಡಿಯನ್ ಪಿನಲ್ ಕೋಡ್ 111 ಸೆಕ್ಷನ್ ಪ್ರಕಾರ ಕೇಸ್ ದಾಖಲು ಮಾಡಿಕೊಂಡು ಪಂಚಾಂಗ ಕಿತ್ಕೊಂಡ್ಕೋಬೇಕಾಗುತ್ತೆ. ಉಂಟೆ ಉಂಟೆ, ಈ ಸಾರಿ ನೀವೇ ಶಭಾಷಣೆ ಬೇಕು ಅಂತ ಒಂದು ಫಸ್ಟ್ ಕ್ಲಾಸ್ ಜಾತಕ ತೆರೀತೀನಿ ಸ್ವಾಮಿ. ನಮ್ಮ ಶ್ರೀಪಾದರಾಯರಿದಾರಲ್ಲ, ತಮಗೆ ಗೊತ್ತು ತಾನೇ ಶ್ರೀಪಾದರಾಯರು? ಊಹೂ, ಸೌಂದರ್ಯ ಮಿಲ್ಸಿನ ಓನರು, ನಾನು ತುಂಬಾ ಕೇಳಿದ್ದೀನಿ. ಅರುಣ್ ಒಳ್ಳೆಯ ಸಮಯಕ್ಕೆ ಬಂದೆ. ಏನು ಏನೋ ಮದುವೆ ಮಾತುಕತೆ ನಡೀತಿರೋ ಆಗಿದೆ. ನಮ್ಮ ಶ್ರೀಪಾದರಾಯರಿಗೆ ನಮ್ಮ ರಾಯರ ಎರಡು ಹೆಣ್ಮಕ್ಳು ಒಪ್ಪಿ ಆಗಿಬಿಟ್ಟಿದೆ. ಹಾಗಾ ತುಂಬಾ ಸಂತೋಷ. ಅಣ್ಣ ಹುಡುಗರನ್ನ ನಾನು ನೋಡಿದ್ದೀನಿ, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾರೆ. ಮಿಸ್ಟರ್ ಶಾಸ್ತ್ರಿಗಳೇ ಸ್ವಾಮಿ, ಆ ಹುಡುಗರು MBBS ಇಂಜಿನಿಯರ್ ಅಥವಾ ನನ್ನಗೇನಾದ್ರು ಗೆದ್ದೆಲ್ಬೀನು? ಎಷ್ಟು ಓದಿದ್ರು ಎಲ್ಲ ಹೊಟ್ಟೆಗೋಸ್ಕರ. ನಮ್ಮ ರಾಯರು ಆಗಿರ್ದ ಶ್ರೀಮಂತರು, ಆದ್ರೆ ಮುಂದೆ ಎಲ್ಲ ಯಾಕೆ ಸ್ವಾಮಿ? ಒಳ್ಳೆ ಜನ ಅಣ್ಣ, ನಮ್ಮ ರೂಪಾಗೆ ದೀಪಾಗೆ ಹೇಳ್ ಮಾಡಿದಂತ ಜೋಡಿ. ನಾವಿಬ್ರು ಮಾಡ್ಕೊಳ್ಳೋದಲ್ವಲ್ಲಪ್ಪ ಇದು. ಏನ್ರಮ್ಮ ನೀವೇನಂತೀರಿ? ನೀವು ಅಂಕಲ್ ಒಪ್ಪಿದ್ಮೇಲೆ ನಾವು ಒಪ್ಪದಾಗೇನೆ. ನಮಗೀ ಮದುವೆ ಬೇಡ. ಯಾಕ್ರ ಮದುವೆ ಬೇಡ? ಅವ್ರು ಕರೆದ್ ಹೆಣ್ಣು ಕೊಡ್ತಾರ ನೋಡು, ಅದು ಕೊಬ್ಬು ಕಂಡ್ರ. ಕಂಡ್ ಕಂಡ್ ಹೆಣ್ಣು ನೋಡಿ ಬಾಯ್ ಬಾಯ್ ಬಿಡಕ್ಕೆ ನಾವೇನ್ ಮಂಗ್ ದಿನಗಳಲ್ಲ. ನೀವ್ ತೋರಿಸಿದ ಹುಡುಗಿರನ್ನೇ ಮದುವೆ ಆಗೋದಕ್ಕೆ ನಾವಿಬ್ರೇನ್ ಮುಟ್ಟಾಡ್ರಲ್ಲ. ನೀವ್ ಮುಟ್ಟಾಡ್ರಲ್ಲಪ್ಪ, ನಿಮ್ಮಂತ ಗೂಬಿಗಳಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಾನು, ನಾನು ಮುಟ್ಟಾಳ. ಸುಮ್ನೆ ಯಾಕ್ರಿ ಹುಡುಗರನ್ನ ಅಗಂತೀರಿ? ಅಪ್ಪ ನಿಮ್ಮ ಹತ್ರ ಒಳ್ಳೆ ಹೆಸರು ತಗೊಳಕ್ಕೋಸ್ಕರ ನೀವ್ ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೊಂಡು ಹೇಗೋ ಒಂದ್ ರೀತಿ ಇರೋದಕ್ಕೆ ನಮ್ ಕೆಲ ಆಗೋದಿಲ್ಲ. ಯಾಕ್ರೋ ನಿಮ್ ತಂದೆಗ್ ಬೇಜಾರು ಮಾಡ್ತೀರಾ? ಹೇಳ್ದಾ ಕೇಳ್ಕೊಂಡು ಒಳ್ಳೆಯವ್ರು ಅನ್ನಿಸ್ಕೊಳ್ರು. ಅಮ್ಮ ಒಂದ್ ವಿಷಯ. ಏನ್ರದು ಅಮ್ಮ? ನಾವಿಬ್ರು ಅಮ್ಮ ಒಂದ್ ಹುಡುಗಿನ ಅಮ್ಮ ಲವ್ ಮಾಡಿದೀವಿ. ನೀವಿಬ್ರು ಸೇರಿ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀರಾ? ಅಲ್ಲಪ್ಪ, ನಾನೊಂದ್ ಹುಡುಗಿನ ನಾನೊಂದ್ ಹುಡುಗಿನ. ಅಪ್ಪ ನಾವ್ ಆ ಹುಡುಗಿರನ್ನೇ ಮದುವೆ ಆಗೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದೀವಿ. ಕೇಳಿದೇನೆ ಕೇಳಿದೇನೆ ನಿನ್ನ ಮಕ್ಕಳ ಪ್ರತಾಪನ? ಈ ಕೋರಂಗಿಗಳು ಲವ್ ಮಾಡ್ತಾರಂತೆ ಲವ್. ಇದ್ರಲ್ಲಿ ತಪ್ಪೇನ್ರಿ ಇದೆ? ನೀವು ನನ್ನ ಮದುವೆದ ಮುಂಚೆ ಲಾಲ್ ಬಾಗ್ ನಲ್ಲಿ ಮೀಟ್ ಮಾಡ್ತಿರ್ಲಿಲ್ಲ? ನೀವು ಲವ್ ಮಾಡಿದಾಗ ಇವತ್ತು ನೀವು ಕೂಗಾಡ್ದಾಗೆ ಅವತ್ತು ನಮ್ ತಾತನು ಕೂಗಾಡಿದ್ರೆ ನಮ್ಮ ಅಮ್ಮ ಇಲ್ಲಿರ್ತಾ ಇದ್ಲ? ಇಲ್ಲ ನಾವಿಬ್ರು ಇಲ್ಲಿರ್ತಾ ಇದ್ವಾ. ಸಾಕು ಮುಚ್ಚ ಬಾಯ್ನ.
ಎಲ್ಲಾದ್ರೂ ಹಾಳಾಗ್ಬೋದು. ಅಮ್ಮ ಸತ್ಯವಾಗ್ಲೂ ಹೇಳ್ತೀನಮ್ಮ, ನಾನು ಆ ಹುಡುಗಿನ ಮದುವೆ ಆಗದೆ ಹೋದ್ರೆ ನೀರಿಲ್ದಿರೋ ಬಾವಿಲಿ ಬಿದ್ದು ಬಿಡ್ತೀನಿ. ನಾನಂತೂ ಹಾವಿಲ್ದಿರೋ ಹುತ್ತದವ್ರ ಕೈ ಇಟ್ಬಿಡ್ತೀನಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ, ಯಾರು ಅಂತ ಹೇಳಿಪ್ಪ. ಅಮ್ಮ ಅವರು ಪುಟ್ಟು ಯಾರು ಅವರು? ಅವರು ಅವರು ಕಿಟ್ಟು ಯಾರೋ. ಎಲ್ಲಿದ್ದಾರೋ ಗೊತ್ತಿಲ್ವಲ್ಲೋ. ಅವ್ರು ಯಾರು ಅಂತ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಹೇಳಿದ್ರು? ಮೊನ್ನೆ ಕಾರ್ನಲ್ಲಿ ಪಿಕ್ನಿಕ್ ಬಂದಿದ್ರು. ಕಾರ್ ನಂಬರ್ ಅದು ಗೊತ್ತಿಲ್ಲ ಅಲ್ರು. ಮಾತ್ ಮಾತ್ಕು ಪತ್ತೆದಾರಿ ಆಗ್ತೀವಿ, ಡಿಟೆಕ್ಟ್ ಆಗ್ತೀವಿ ಅಂತೀರಾ. ನೆಟ್ಗೆ ಅವ್ರ ಹೆಸರನ್ನು ತಿಳ್ಕೊಳ್ಳೋದಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಅಮ್ಮ ಯಾವ ಆಧಾರನೂ ಇಲ್ದೇ ಇರ್ಬೇಕಾದ್ರೇನೆ ಈ ಡಿಟೆಕ್ಟಿವ್ ತಲೆ ಚುರುಕಾ ಕೆಲಸ ಮಾಡೋದು. ಅಮ್ಮ 24 ಗಂಟೆ ಟೈಮ್ ಅವಕಾಶ ಕೊಡು, ಅವರೆಲ್ಲಿದ್ರು ಸರಿ, ಅವ್ರು ಹೊತ್ಕೊಂಡ್ಬಂದು ನಿನ್ನ ಮುಂದೆ ನಿಲ್ಲಿಸ್ಬಿಡ್ತೀವಿ. ಲೇ ಕಿಟ್ಟು, ಲಾಯ ಲಕ್ಷ್ಮೀಪುತ್ರ ಯಾರ ಮನೆ? ಅದಕ್ಕೆ ನಾನೇನ್ ಮಾಡ್ಲಿ? ಲೇ ಇವರಿಬ್ಬರು ಹೆಣ್ಮಕ್ಕಳು ತಾನೆ, ನಮ್ಮಿಬ್ಬರ ತಲೆಗೂ ಕಟ್ಬೇಕು ಅಂತಿದ್ದು. ಕರೆಕ್ಟ್ ಬಿಟ್ಟು, ಒಂದ್ ಐಡಿಯಾ. ಏನು? ನೇರವಾಗಿ ಒಳಗಡೆ ಹೋಗಿ ಈ ಹುಡುಗಿರು ಯಾರು ಅಂತ ಯಾಕೆ ನೋಡ್ಬಿಡ್ಬಾರ್ದು? ಲೇ ಕಿಟ್ಟು ಏನು ಆಗಿದೆ ನಿನಗೆ? ಅಲ್ಲೇ ಇರೋದ್ ವಿಷಯ. ನಮ್ ಹುಡುಗಿರು ನೋಡಕ್ಕೆ ಇನ್ನು ಎಷ್ಟು ದಿವಸ ಆಗುತ್ತೋ ಏನೋ, ಅಲ್ಲಿವರೆಗೂ ಅಪ್ಪ ಸುಮ್ಮನೆ ಇರ್ಬೇಕಲ್ಲ. ಅದಕ್ಕೆ ನೇರವಾಗಿ ಒಳಗಡೆ ಹೋಗಿ ಹುಡುಗಿರು ನೋಡಿ, ಅಮ್ಮ ದಯವಿಟ್ಟು ಈ ಮದುವೆ ಒಪ್ಕೋಬೇಡಿ ಅಂತ ಹೇಳ್ಬಿಡು. ನೀನ್ ಹೇಳ್ಬಿಟ್ರೆ ಅವ್ರು ಒಪ್ಕೊಂಡ್ಬಿಡ್ತಾರ? ಯಾಕೆ ಒಪ್ಕೊಳ್ಳೋದಿಲ್ಲ? ನಾವ್ ರೌಡಿಗಳು, ಪೋಲಿಗಳು, ಲೋಫರ್ಸ್, ಪುಂಡ್ರು ಅಂತ ಹೆದರ್ಸಿದ್ರಾಯ್ತು. ಅದೆಲ್ಲ ನಡೆಯಲ್ಲ ಅಮ್ಮ, ಈ ಕಾಲದಲ್ಲಿ ದೊಡ್ಡ ಮನುಷ್ಯ ಮನೆ ಮಕ್ಳು ಅಂದ್ರೆ ಸಾಕು, ಒಪ್ಕೊಂಡ್ಬಿಡ್ತಾರೆ. ಅದಕ್ಕೂ ಒಪ್ಕೊಳ್ಳಿಲ್ಲ ಅಂತ ಇಟ್ಕೋ ನೋಡಿ, ನೀವು ಬಲವಂತ ಮಾಡಿ ಮದುವೆ ಮಾಡ್ಕೊಂಡ್ರೆ ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಸತ್ತು ಹೋಗ್ತಿಂತ ಹೆದರ್ಸ್ಬಿಡೋದು. ಸರಿ ಸರಿ ಕೊಡು ಸ್ಲೀಪಿಂಗ್ ಟ್ಯಾಬ್ಲೆಟ್. ಅದೆಲ್ಲ ಆಮೇಲೆ, ಮೊದಲು ಒಳಗಡೆ ನಡಿ. ನಾವ್ ಯಾರು? ಪತ್ತೆದಾರ. ಕರೆಕ್ಟ್, ನಾವು ಸೀದಾ ಹೋಗ್ಲೇಬಾರ್ದು, ನಾವು ಹೋಗೋದೆಲ್ಲ ಸೊಟ್ಟ ಮಟ್ಟಾನೆ. ಅವ್ರಿನ ಸಾವುಕಾರ ಮನೆ ಮಕ್ಳೇ ಕಣೆ, ಆದ್ರೆ ಅವ್ರ ಮೂತಿ ಹೇಗಿರುತ್ತೋ ಏನೋ, ಅವರಪ್ಪನ್ ನೋಡಿಲ್ವೇನೆ ಹಾಗೆ ಇರ್ತಾರೆ. ಚಿಚಿ, ಅವ್ರ ಅಪ್ಪನ್ ತರ ಉದುಕರಾಗಿದ್ರೆ ಯಾರ ಕಟ್ಕೋತಾರೆ? ಹಾಗಲ್ವೇ ನಾನ್ ಹೇಳಿದ್ದು, ಅವ್ರ ಅಪ್ಪನ ಹೋಲ್ಕೆನೆ ಇರಬಹುದು ಒಂದೇ, ಯಾರು ಹೋಲಿಕೆ ಬೇಕಾದ್ರೂ ಇರ್ಲಿ, ಆದ್ರೆ ನನ್ ಕಣ್ಣಿಗೆ ಮಾತ್ರ ಚೆನ್ನಾಗಿದ್ರೆ ಒಪ್ಕೋತೀನಿ, ಇಲ್ಲ ಅಂದ್ರೆ ಬೇಡ ಅಂತೀನಿ. ಏ ಚೆನ್ನ ಅಂದ್ರೆ ಹೇಗಿರ್ಬೇಕೆ? ಹೇಗಿರ್ಬೇಕು? ಏ ದೀಪಿ, ಅದೇ ಕಣೆ ಮೊನ್ನೆ ಪಿಕ್ನಿಕ್ ನೋಡಿದ್ವಲ್ಲ, ಆ ಪೋಖ್ರಿಗಳ ಪೋಖ್ರಿ ಆದ್ರು ಎಷ್ಟು ಚೆನ್ನಾಗಿದ್ರಲ್ಲ. ಹೌದು, ಆ ಕುಳ್ಳ ಒಳ್ಳೆ ಬೆಂಗಳೂರು ಟೊಮೆಟೊ ಇದ್ದ ಹಾಗೆ ಇದ್ದ. ಲೆಗಿಟು ಲೆಗಿಟು, ಅಯ್ಯೋ ಅಯ್ಯೋ, ನಮ್ಮಿರು ನಮ್ಮಿರು ಕಂಡಿಡ್ಬಿಟ್ಟು ಕಂಡಿಡ್ಬಿಟ್ಟು ಬಿಟ್ಟು ನಾವ್ ನೆಟ್ಟಿ ಗೇಟ್ ತಕೊಂಡ್ಬಂದಿದ್ರಿ. ನಮ್ಮ ಹುಡುಗಿರ್ ನಾವ್ ಕಂಡಿಡಿಕ್ ಆಗ್ತಿತ್ತ? ಖಂಡಿತ ಇಲ್ಲ. ಲೆಗಿಟು, ನನ್ನ ಹುಡುಗಿ ಯಾರೋ? ನನ್ನ ಹುಡುಗಿ ಪಕ್ಕದಲ್ಲಿರೋಳು. ನಿನ್ನ ಹುಡುಗಿ ಯಾರೋ? ನಿನ್ ಹುಡುಗಿ ಪಕ್ಕದಲ್ಲಿ ಈಗ ಆಗ್ತಾ ಇರೋ ಸಂತೋಷದಲ್ಲಿ ಹೋಗಿ ತಪ್ಪು ಅನಿಸ್ತಾ ಇದೆ. ಹುಡುಗಿರ್ತಾನೇನೋ ಧಾರಾಳವಾಗಿ ತಪ್ಪು, ಯಾರು ಬೇಡ ಅಂತಾರೆ. ನಾನು ತಪ್ಪು, ನಿನ್ ಹುಡುಗಿ ನಾನ್ ತಪ್ಕೋತೀನಿ, ನನ್ನ ಹುಡುಗಿ ನೀನ್ ತಪ್ಪು. ಏನಂದ್ರೆ ನನ್ನ ಹುಡುಗಿ ನಾನ್ ತಪ್ಕೋತೀನಿ, ನಿನ್ ಹುಡುಗಿ ನೀನ್ ತಪ್ಪು. ಓಕೆ ಓಕೆ. ಏನ್ರು ನೋಡೋದಕ್ಕೆ ದೊಡ್ಡ ಮನುಷ್ಯರ ಮಕ್ಕಳ ತರ ಕಾಣಿಸ್ತಾ ಇದ್ದೀರ, ಒಳ್ಳೊಳ್ಳೆ ಬಟ್ಟೆ ಬರೀ ಹಾಕೊಂಡಿದ್ದೀರ. ಹೇಗಿದ್ದು ನನ್ನಂತಹ ದೊಡ್ಡ ಲಾಯರ್ ಮನೇಲಿ ಕಳ್ಳತನ ಮಾಡಕ್ ಬಂದ್ರೇನು? ಕಳ್ಳತನ ಮಾಡೋದಕ್ಕಲ್ಲ ಸರ್, ಕಳ್ಳೋಟ ಬೀರೋದಕ್ಕೆ ಬಂದಿದ್ದೀವಿ. ಪಾಟ್ ಪಾಟ್ ಪಾಟ್, ಕಳ್ಳೋಟ ಪ್ರಿಂಟ್ ಮಾಡಿಸ್ತೀರೇನೋ? ನೋಟ್ ಅಲ್ಲ ಸರ್, ನೋಟ ದೃಷ್ಟಿ ದೃಷ್ಟಿ ಸೈಟ್ ಸೈಟ್. ನಂಬರ್ 1 ಇಂಡಿಯನ್ ಪಿನಲ್ ಕೋಡ್ 324 ಸೆಕ್ಷನ್ ಪ್ರಕಾರ ಹುಡುಗಿರು ಚುಡಾಯಿಸಿತ್ತು. ನಂಬರ್ 2
ಇಂಡಿಯನ್ ಪಿನಲ್ ಕೋಡ್ 448 ಸೆಕ್ಷನ್ ಪ್ರಕಾರ ಕಳ್ಳತನದಿಂದ ಮನೆಗೆ ನುಗ್ಗಿ ಕಲಾಟ ಮಾಡಿತ್ತು. ಈ ಟಪ್ಪಲ್ ಕೇಸನ್ನ ನಿಮ್ಮ ಮೇಲೆ ಹೇಳುತ್ತು ಮತ್ತು ಜೈಲಿ ಕಳಿಸ್ತೇನೆ. ಸರ್, ಈ ಕೇಸ್ನಲ್ಲಿ ನೀವೇ ನಮ್ಮ ಪರವಾಗಿ ನಿಂತು ಆರ್ಗ್ಯೂ ಮಾಡಬೇಕು ಸರ್. ಸರ್, ಎಷ್ಟು ಫೀಸ್ ಬೇಕಾದ್ರೂ ಕೊಡ್ತೀವಿ ನಾವು. ಸರ್, ಈ ಹುಡುಗಿರೇ ನಮ್ ಕೈ ಹಿಡಿದ್ರು ಅಂತ ಪ್ರೂವ್ ಮಾಡಿ ಈ ಕೇಸ್ ಹಾಕ್ದವನ ಮುಠಾಣ ಅನಿಸ್ಬಿಟ್ರೆ ನೀವು ಕೇಳಿದಷ್ಟು ನಾವು ಕೊಡ್ತೀವಿ. ಏನು 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 ಕೇಸ್ ಹಾಕೋದೇ? ನಾನು ನನ್ನನ್ನು ಮುಠಾಣ ಮಾಡಿ ನಿಮ್ಮ ಪರ ನನ್ನ ವಾದ ಮಾಡು ಅಂತ ಹೇಳ್ತೀರಾ? ಡಬ್ಬಲ್ ಕೇಸ್ಗೆ ಡಬ್ಬಲ್ ಫೀಸ್ ಕೊಟ್ಬಿಡ್ತೀವಿ. ರಂಗ ಗಂಗ, ಇವರಿಬ್ರು ಹೊರಗಡೆ ಹೋಗ್ದಾ ನೋಡ್ಕೊಳ್ಳಿ. ಆ ರೂಪಾದೀಪ, ಇವರಿಬ್ರು ಹೊರಗಡೆ ಬರ್ದಾ ನೋಡ್ಕೊಳ್ಳಿ. ನಾನೀಗಲೇ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ಇವರಿಬ್ರು ಕೇಸ್ ಫೈಲ್ ಫೈಲ್ ಮಾಡ್ ಏನೋ ಸುಡುಗಾಡ ಮಾಡ್ಕೊಂಡು ಬರ್ತೀನಿ. ರಾಕ್ಷಸಿ ಪಿಶಾಚಿ ಅಯ್ಯಯ್ಯೋ ಅಯ್ಯೋ ಇಲ್ಲ ಬೇಡ ಬೇಡ ದಮ್ಮಯ್ಯ ದತ್ತಯ್ಯ ಬಿಡ್ರೆ ಬಿಟ್ಬಿಡ್ರೆ ಮಂಡ ಅಲ್ಲೇ ನಿಲ್ಲ
ಅಂಕಲ್ ಒಳ್ಳೆ ಸಮಯಕ್ಕೆ ಬಂದ್ರಿ. ಈ ಕಳ್ಳರು ಹೇಳಿದ ಕೇಳಿದ ಮನೆ ನುಗ್ಗಿಯರೆ ಅಂಕಲ್, ಅದಕ್ಕೆ ಇಬ್ಬರು ಹತ್ರ ಕೊಡ್ತಿದ್ದೀನಿ. ಮೊದಲು ಕೈ ಬೈ ಹಾಕಿ ಎಳ್ಕೊಂಡೋಗಿ. ಏ ಯಾರ ನೀವು? ಬೇಡ ಮೇಲೆ ಏನ್ ಕತೆ ಬಂದಿದ್ದ? ದೀಪ ಮನಸ್ಸಮ್ಮ, ರೂಪ ಹೃದಯ. ನೋಡ್ದ ನೋಡ್ದ ಅಂಕಲ್, ಈ ಕಳ್ಕೊಂಡ್ರು ಕೊಬ್ಬನ್ನ ಇವ್ರನ್ನ ಮೊದ್ಲು ಒದ್ದೆಳ್ಕೊಳಗೆ ಅಂಕಲ್. ಹೇಳ್ಕೊಂಡು ಹೋಗ್ತೀನಿ, ಹೇಳ್ಕೊಂಡು ಹೋಗ್ತೀನಿ. ಅದಕ್ ಮುಂಚೆ ಇವ್ರು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಬೇಕಲ್ಲ. ಏಯ್ ಏನ್ ನೋಡ್ತಿದ್ರ ಕೇಳ್ರ? ಹಾಳಿ ಕಟ್ಟಾದ್ಮೇಲೆ ಮೊದಲನೇ ರಾತ್ರಿ ಮೊದಲನೇ ಸಲ ಇವ್ರ ಬೆಡ್ರೂಮ್ ಬರ್ಬೇಕಾಗಿತ್ತು. ಹಾಗೆ ಮಾಡ್ದೇನೆ, ಮೊದಲೇ ನೀವ್ ಹೇಗಿದ್ದೀರ ಅಂತ ಅರ್ಜೆಂಟ್ ಆಗಿ ನಿಮ್ಮ ನೋಡಕ್ ಬಂದಿದ್ದು. ತಪ್ಪು ತಪ್ಪು ತಪ್ಪು. ಯಾಕಂತ ನಗ್ತಾ ಇದ್ದೀರಾ? ಇವ್ರನ್ನ ಯಾರು ತಿಳ್ಕೊಂಡ್ರಮ್ಮ, ನಾಳೆ ನಿಮಗೆ ತಾಳಿ ಕಟ್ಟೋರು. ನಮ್ ಶ್ರೀಪಾದ್ರಾಯರ್ ಮಕ್ಕಳೇನ ನೀವಿರೋ? ನಮ್ ಶ್ರೀಪಾದ್ರಾಯರ್ ಮಕ್ಕಳು ಮಹಾ ಅದೃಷ್ಟಶಾಲಿಗಳು. ನಾನೇ ಕಿಟ್ಟು, ನಾನೇ ಪುಟ್ಟು. ನಾನ್ ನಿಮ್ಗೆ ಹೋಗಿ ಕೇಸ್ ಫೇಲ್ ಮಾಡೋಕ್ ಹೋಗಿದ್ದಲ್ಲ. ಏನಪ್ಪ ಮನಸ್ಸಿಗೆ ತಿಳ್ಕೊಬೇಡಿ. ಹಾಕಿಟ್ಟು ಪುಟ್ಟು ನೀವ್ ಹೇಗೆ ಕೇಸ್ ಹಾಕಿದ್ರು ಅದು ಮಿಸ್ಸೇ ಆಗುತ್ತಿತ್ತು. ಸೆಕ್ಷನ್ 111 ಪ್ರಕಾರ ತಿಳಿದೇ ಮಾಡಿರೋ ತಪ್ಪನ್ನ ಕ್ಷಮಿಸಲೇಬೇಕಲ್ಲ. ಹಲೋ ಮೈ ಡಿಯರ್ ಬ್ಯೂಟಿ. ಎಂದ್ರಪ್ಪ ಎಂದ್ರಪ್ಪ, ನನ್ನೆದುರು ಹೀಗ್ ಮಾಡ್ತಾ ಇದ್ರಲ್ಲ. ಐ ಆಮ್ ದೇರ್ ಫಾದರ್. ವಿ ಡೋಂಟ್ ಬಾದರ್. ಮುಚ್ಚಬಾಯ್, ನನ್ನ ಹೆಸರಲ್ಲಿ ಫೋರ್ಜರಿ ಮಾಡಿ 10,000 ರೂಪಾಯಿ ಡ್ರಾ ಮಾಡೋಷ್ಟು ಧೈರ್ಯ ಬಂತಿರೋ ನಿನಗೆ? ಹೊಗಳು, ಏನ್ ಮಾಡಿದೆ ಹಣನ? ಸಾಲ ಕೊಡ್ಬೇಕಾಗಿತ್ತು, ತೀರಿಸ್ಬಿಟ್ಟೆ. ಸಾರಿ ಬಾವ. ಉಂಡ್ ಮನೆಗೆ ಎರಡು ಬಗ್ದು ಸಾರಿ ಅಂತ ಬೇರೆ ಬಗೊಳ್ತೀಯ? ನೋಡು ಇನ್ಮೇಲೆ ನಿನ್ನ ಕೊರ್ಮನ್ಗೆ ಮನೇಲಿ ಜಾಗ ಇಲ್ಲ. ಹೊಟ್ಟು ಗೆಟ್ ಔಟ್. ನಿಮ್ ತಮ್ಮಯ್ಯ ಅಂತೀರಿ ಬಾವ, ಇನ್ಮೇಲಿಂದ ತಪ್ಪು ಮಾಡಲ್ಲ. ಒಳ್ಳೆ ಮಾತಲ್ಲಿ ಹೋಗ್ತೀಯೋ ಇಲ್ಲ ಪೊಲೀಸ್ ಫೋನ್ ಮಾಡಿ ಜೈಲಿಗೆ ತಳ್ಳಿಸ್ಲೋ. ಅಕ್ಕ ಭಾವನಿಗೆ ನೀನಾದ್ರೂ ಸ್ವಲ್ಪ ಹೇಳಕ್ಕ. ಏನಂತ ಹೇಳು, ಮನೇಲಿರೋ ಹಾವಿಗೆ ಇನ್ನಷ್ಟು ಹಾಲಾಕ್ ಬೆಳೆಸು ಅಂತ ಹೇಳೇನು? ಅಕ್ಕ ನಿನ್ ಸ್ವಂತ ತಮ್ಮ ನೀನೇ ಹೇಗಂತೀಯ? ತಮ್ಮ ಆಗೋ ಹೊತ್ತಿಗೆ ಕೈಗೆ ಬೇಡಿ ಹಾಕ್ತಾ ಹೊರಗೆ ಕಳಿಸ್ತಿರೋದು. ಹೋಗ ಬಾವ. ನಾನು ನೀವು ಸಾಕಿದ ಹುಡುಗ ತಾನೆ? ಸಾಕಿದ ಹುಡುಗನೇ ಏನೋ, ಮನೆ ಮರ್ಯಾದೆ ಕಳೆಯೋನ್ ಸ್ವಂತ ಮಗನೇ ಆದ್ರೂ ಸರಿ, ಅವ್ರಿಗೂ ಹೀಗೆ ಮಾಡೋಣ. ಗೆಟ್ ಔಟ್. ಅಚ್ಛಾ ಇದಿರ್ಲಿ. ಜೋಡೋ ಜೋಡೋ ಬಾಲಾ.
ನೆನ್ನೆ ಒಡವೆ ಕದಿಯಕ್ ಬಂದವರು ಇದನ್ನ ಯಾಕೋ ಹಾಕೊಂಬಂದ್ರು, ಅನ್ಯಾಯವಾಗಿ ಬಿಟ್ಟು ಹೊಟ್ಟೋದ್ರಲ್ಲ. ಏಕಿಟ್ಟು ಆದ್ರೂ ನೆನ್ನೆಯಿಂದ ಯಾಕೋ ನನ್ ಮೇಲೆ ನನಗ್ ನಂಬಿಕೆ ಹೆಚ್ಚಾಗ್ತಾ ಇದೆ. ನನಗೂ ಅಷ್ಟೇ ಕಣ. ಅಡ್ರೆಸ್ ಗೊತ್ತಿಲ್ದಿರೋ ಹುಡುಗಿರನ್ನ ಪತ್ತೆ ಮಾಡಿದ್ವಿ, ಒಡವೆ ಕದಿತಾ ಇದ್ದ ದಾಂಡಿಗರನ್ನ ಹೊಡೆದು ಓಡಿಸಿದ್ವಿ. ಇದಕ್ಕಿಂತ ಒಬ್ಬ ಪತ್ತೆದಾರನಿಗೆ ಇನ್ನೇನ್ ಕೆಪಾಸಿಟಿ ಇರಬೇಕು? ಇದಕ್ಕಿಂತ ಒಬ್ಬ ಡಿಟೆಕ್ಟಿವ್ಗೆ ಇನ್ನೇನ್ ಕ್ವಾಲಿಫಿಕೇಶನ್ ಬೇಕು? ಇನ್ಮೇಲೆ ನಾವು ಸುಮ್ಮನೆ ಇರಬಾರ್ದು. ಎಸ್ ಪುಟ್ಟು, ಆದಷ್ಟು ಬೇಗ ಒಂದು ಆಫೀಸ್ ಓಪನ್ ಮಾಡಲೇ ಬೇಕು. ಬೈದ ಬೈ, ರೂಪ ದೀಪ ಇರೋ ಪಕ್ಕದ ಮನೇಲೇನೆ ಯಾಕೊಂದು ಆಫೀಸ್ ಓಪನ್ ಮಾಡಬಾರ್ದು? ಅದು ಕರೆಕ್ಟ್, ಅವ್ರ ಪಕ್ಕದ ಮನೇಲೇ ಇರ್ತಾರೆ. ಅವಾಗ ಅವಾಗ ಕಿಟಕಿಲಿ ಬಂದು ನಮ್ಮನ್ನ ನೋಡ್ತಾ ಇರ್ತಾರೆ. ನಾವು ಕಿಟಕಿಯಿಂದಾನೇ ಪತ್ತೆದಾರಿ ಕೆಲಸ ಮಾಡ್ತಾ ಇರ್ಬೋದು. ದೀಪ ಒಂದು ಫೋನ್ ಮಾಡ್ಬೋದು. ಯಾಕೆ ಯಾಕೆ ಅಂದ್ರೆ ಪಕ್ಕದ ಮನೆಯಿರೋರನ್ನ ಖಾಲಿ ಮಾಡೋದಕ್ಕೆ. ಹಾಗಿದ್ರು ಅವರ ಪಾಪ ಉಟ್ಲಾಯ್ರಿ, ಅವ್ರ ಚಿಕ್ಕಪ್ಪ ಇನ್ಸ್ಪೆಕ್ಟ್ರು, ಯಾವುದೋ ಒಂದು ದೊಡ್ಡ ಬೆದರಿಕೆ ಹಾಕಿ ಮನೆಯವ್ರನ್ನ ಖಾಲಿ ಮಾಡೇ ಮಾಡ್ತಾರೆ. ಕಿಟ್ಟು, ನಾವು ಆಫೀಸ್ ಓಪನ್ ಮಾಡಕ್ಕೆ ಹಣ ಬೇಕಲ್ಲೋ. ಕುಬೇರ ಮಕ್ಕಳಿಗೇನೋ ಹಣದ ಚಿಂತೆ, ಅಪ್ಪನ್ ಕೇಳಿದ್ರಾಯ್ತು ಒಂದ್ 20,000 ಬೇಸಾಕಿ ಅಂತ. ಏನು 20,000 ರೂಪಾಯಿ ಹಣ ಏನ್ ಗಿಡದಲ್ಲಿ ಬಿಟ್ಟಿದೆ ಅನ್ಕೊಂಡ್ರೇನು? ಗಿಡದಲ್ಲಿ ಬಿಡೋದಾಗಿದ್ರೆ ನಿಮ್ಮನ್ನ ಯಾರು ಕೇಳ್ತಾ ಇದ್ರು? ನಾವೇ ಹೋಗಿ ಕಿತ್ಕೋತಾ ಇದ್ವು. ಕಪ್ಪಲ ಪೆಟ್ಟಿಗೆ ಒಳಗೆ ಬೆಚ್ಚಕ್ ಕೂತಿರೋದಿಂದಾನೇ ಕೈ ಚಾಚ್ ಕೇಳ್ತಾ ಇರೋದು. ನಿಮ್ಗೆ ಯಾಕೋ ಅಷ್ಟೊಂದ್ ಹಣ? ಬಿಸ್ನೆಸ್ ಮಾಡೋದಿಕ್ಕೆ. ಏನು ಬಿಸ್ನೆಸ್ ಮಾಡ್ತೀರಾ ನೀವು? ಯಾ, ನಾವಿಬ್ರು ಸೇರಿ ಒಂದು ಆಫೀಸ್ ಓಪನ್ ಮಾಡೋಣ ಅಂತಿದ್ದೀವಿ. ಯಾವುದೋ ಒಂದು ದೊಡ್ಡ ಗ್ಯಾಂಗ್ ಕಂಡಿಹಿಡಿಯೋಕ್ಕೋಸ್ಕರ ನಾವಿಬ್ರು ಸೇರಿ ಪ್ರೈವೇಟ್ ಡಿಟೆಕ್ಟಿವ್ ಕಿಟ್ಟು ಪುಟ್ಟು ಅಂತ ಬೋರ್ಡ್ ಹಾಕ್ತಾ ಇದೀವಿ. ನಿಮ್ಗಿರೋ ಬುದ್ಧಿವಂತಿಕೆಗೆ ಪತ್ತೆದಾರಿ ಒಂದು ಬೇರೆ ಕೇಳು, ಎಲ್ಲಾದ್ರೂ ಹೋಗಿ ಕತ್ತೆ ಕಾಯೋರು. ನಾವು ಬುದ್ಧಿವಂತರು ಅಂತ ಪ್ರೂವ್ ಮಾಡಿದ್ಮೇಲೆ ಆದ್ರೂ ಹಣ ಕೊಡ್ತೀರಾ? ನೀವು ಬುದ್ಧಿವಂತರು ಅಂತ ಪ್ರೂವ್ ಮಾಡೋದು, ನಮ್ಮ ಮನೇಲಿರೋ ಒಳಕೆ ಚಿಗುರೋದು ಎರಡೂ ಒಂದೇ. ಅಪ್ಪ, ನಮ್ಮನ್ ಕಂಡ ಮಾಡ್ತಾ ಇದೀಯಾ? ಕಾಲ ಬಂದ್ರೆ ಈ ವರ್ಲ್ಡ್ ಕಲ್ಲು ಮಾತಾಡುತ್ತೆ. ಒನಕೇನು ಚಿಗುರುತ್ತೆ ಅನ್ನೋದು ನಾವು ಪ್ರೂವ್ ಮಾಡಲಿಲ್ಲ. ನನ್ನ ಹೆಸರು ಕಿಟ್ಟುನೇ ಅಲ್ಲ, ನನ್ನ ಹೆಸರು ಪುಟ್ಟುನೇ ಅಲ್ಲ. ಮಿಸ್ಟರ್ ಶ್ರೀಪಾದ್ರಾವ್, ಶ್ರೀಪಾದ್ರಾವ್, ಎಸ್, ಆರ್ ಯು ಮಿಸ್ಟರ್ ಶ್ರೀಪಾದ್ರಾವ್? ಎಸ್, ವಾಟ್ ಕ್ಯಾನ್ ಯು ಡೂ ಫಾರ್ ಯು? ವಿ ಆರ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಬನ್ನಿ, ಕೂತ್ಕೋ ಬನ್ನಿ. ನಾವು ಕೂತ್ಕೊಳಕ್ ಬಂದಿಲ್ಲ, ನಿಮ್ಮ ಹತ್ರ ಬ್ಲಾಕ್ ಮನಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಸರ್ಚ್ ಮಾಡಕ್ ಬಂದಿದ್ದೀವಿ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನನ್ನ ಹಣಕಾಸಿನ ವ್ಯವಹಾರನೆಲ್ಲ ಒಳ್ಳೆ ಕನ್ನಡಿ ಇಟ್ಟಾಗಿ ಇಟ್ಟಿದ್ದೀನಿ. ಪ್ರತಿ ವರ್ಷ ಕರೆಕ್ಟ್ ಆಗಿ ಅಕೌಂಟ್ ಸಬ್ಮಿಟ್ ಮಾಡಿ ಟ್ಯಾಕ್ಸ್ ಕೊಡ್ತಾ ಇದ್ದೀನಿ. ಇರಬಹುದು, ನಮಗೆ ಸರ್ಚ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ. ವಿ ಮಸ್ಟ್ ಡೂ ಅವರ್ ಡ್ಯೂಟಿ. ಕೋರ್ಸ್ ಯು ಹ್ಯಾವ್ ಟು ಡೂ ಯುವರ್ ಡ್ಯೂಟಿ. ಥ್ಯಾಂಕ್ ಯು. ಓಕೆ, ಕ್ಯಾರಿ ಆನ್. ಯು ಗೋ ದಟ್ ಸೈಡ್, ಯು ಗೋ ದೇರ್, ಯು ಗೋ ದೇರ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡು. ಶ್ರೀಪಾದ್ರಾವ್, ಎಸ್, ನಮಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಐ ಆಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್, ಪ್ಲೀಸ್ ಟೇಕ್ ಯುವರ್ ಕೇಸ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಅಸ್ ಸರ್. ಎಸ್, ದಿಸ್ ಇಸ್ ಮಿಸ್ಟರ್ ಪುತ್ತು. ಹೌ ಡು ಯು ಡೂ? ದಿಸ್ ಇಸ್ ಮಿಸ್ಟರ್ ಕಿಟ್ಟು. ನೈಸ್ ಮೀಟಿಂಗ್ ಯು. ಪ್ರೈವೇಟ್ ಡಿಟೆಕ್ಟಿವ್ ಸರ್. ನೀವೆಷ್ಟೇ ಇಂಟೆಲಿಜೆಂಟ್ ಆಗಿದ್ರು, ಇಂಥ ಕೆಲಸಗಳಿಗೆ ಯು ಶುಡ್ ಟೇಕ್ ಪ್ರೈವೇಟ್ ಡಿಟೆಕ್ಟಿವ್ಸ್ ಲೈಕ್ ಅಸ್. ಪತ್ತೆದಾರು ಸಹ ಇಲ್ಲದೆ ಇಂಥ ವಿಷಯನೆಲ್ಲ ಪತ್ತೆ ಹಚ್ಚೋದು ಬಹಳ ಕಷ್ಟ ಅಲ್ಲ ಸರ್? ನಿಮ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು, ಇಂಟೆಲಿಜೆನ್ಸ್ ಇದ್ರು ಈ ಮನೇಲಿ ಎಲ್ಲಿ ಬ್ಲ್ಯಾಕ್ ಅಮೌಂಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ವಲ್ಲ. ಐ ಫೀಲ್ ಸೋ ಸಾರಿ. ಒಂದು ಕೆಲಸ ನೀವು ಮಾಡಿ, ನಮ್ಮ ಜೊತೆ ಬನ್ನಿ, ಈ ಮನೇಲಿ ಬ್ಲ್ಯಾಕ್ ಮನಿ ಎಲ್ಲಿದೆ ಅಂತ ನಾವು ನಿಮಗೆ ತೋರಿಸ್ತೇವೆ. ಕಿಟೋ
ಪುಟ್ಟು ರೆಡಿ? ನಾನು ಯಾವಾಗಲೂ ರೆಡಿ. ಸ್ಟಾರ್ಟ್ ದಿ ಆಪರೇಷನ್ ವಿತ್ ದಿಸ್ ಬ್ಲೇಡ್. ಲೋ ಏನ್ ಮಾಡ್ತಾ ಇದ್ದೀರೋ? ಸಾವಿರ ರೂಪಾಯಿ ಸೋಫಾನ ಹಾಳು ಮಾಡ್ತಾ ಇದ್ದೀರಲ್ಲೋ. ಕೂಬೇಡಿ ಸೈಪಾದ್ರಾವ್, ಇವಾಗ ನಾವು ನಿಮ್ ಮಕ್ಕಳಲ್ಲ, ನಾವು ಪ್ರೈವೇಟ್ ಡಿಟೆಕ್ಟಿವ್ಸ್. ಇಷ್ಟು ದಿವಸ ಎಷ್ಟೋ ಗೌರವದಿಂದಿದ್ದೆ, ನಾಳೆ ಪೇಪರ್ ನಲ್ಲಿ ಸುದ್ದಿ ಬಂದ್ರೆ ಜನ ನನ್ ಕಡೆ ಕೈ ತೋರಿಸ್ ನಗ್ತಾರಲ್ಲ, ನಾನ್ ಹೇಗೆ ತಲೆ ಎತ್ಕೊಂಡ್ತಿರ್ಗಾಡ್ಲಿ. ಒಂದಲ್ಲ ಎರಡಲ್ಲ 5 ಲಕ್ಷ ರೂಪಾಯಿ ಹಾಳು ಮಾಡಿದ್ರಲ್ಲಿ ಮನೆ ಹಾಳು. ಬಿಡಿ, ಕೋಪದಲ್ಲಿ ಏನಾದ್ರೂ ಅನಾಹುತ ಮಾಡಿ ತಾಯಿಯವರೆಗೂ ನನ್ನ ಕೊಡ್ಬೋ ಹಾಗೆ ಮಾಡ್ಬಿಡಿ, ಬೇಕಾದ್ರೆ ನನ್ನ ಕೊಂದು ಬಿಡಿ, ನನ್ ಮಕ್ಕಳನ್ನ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡಿ ಬಿಟ್ಬಿಡಿ. ಇನ್ಮೇಲೆ ಈ ಮನೆಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ನಾವೇನ್ ತಪ್ಪು ಮಾಡುದು ಅಂತ ನಮ್ಮ ನೋಡ್ದೇವಪ್ಪ? ನಮಗೂ ಬುದ್ಧಿ ಇದೆ ಅಂತ ತೋರ್ಸಕ್ ತಾನೆ ನಾವ್ ಈ ಕೆಲಸ ಮಾಡಿದ್ದು. ಹೆಚ್ಚು ತಂದೆನೆ ಮಕ್ಕಳ ಬೀದಿ ಗಟ್ಟಿದ್ರೆ ಮಕ್ಕಳ ಗತಿ ಏನು ಅಂದ್ರೆ? ನಾನು ಅವ್ರ ತಂದೆನೂ ಅಲ್ಲ, ಅವ್ರು ನನ್ನ ಮಕ್ಕಳು ಅಲ್ಲ. ಇವತ್ತು ನನ್ನ ಅವ್ರ ಋಣ ಹರಿದೋಯ್ತು. ಅಪ್ಪ, ಋಣಾನ್ ಬಂದ ಅನ್ನೋದು ಹಳೆ ಬಟ್ಟೆನ ಹರಿದೋಗಕ್ಕೆ. ನಮ್ಗೂ ಕಾಲ ಬರುತ್ತೆ, ಆಗ ನಾವು ನೋಡ್ಕೋತೀವಿ. ಬಾರೋ ಬಿಟ್ಟು ಹೋಗೋಣ. ಎಲ್ಲಿಗೂ ಹೋಗ್ತೀರಾ? ಕೋಪದಲ್ಲಿ ಅವ್ರೇನು ಅಂದ್ರು ಅಂದ್ರೆ ತಪ್ಪಾಯ್ತು ಅಂತ ಕೇಳ್ಕೊಳ್ದು ಎಲ್ಲಿ ಹೋಗ್ತೀರಾ? ಅನಾಥಾಶ್ರಮಕ್ಕೆ. ನೆಗದು ಬಿತ್ತಾಯಕ್ಕೆ ನಡಿ ರೋಳಿಕೆ ಬರೋದಿಲ್ಲ. ಅಮ್ಮ, ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಇದೇ ಅಪ್ಪ ನಮಗೋಸ್ಕರ ಒದ್ದಾಡ್ಬೇಕು, ಕಣ್ಣೀರ್ ಸುರಿಸ್ಬೇಕು, ನನ್ನ ಮಕ್ಕಳು ಅಂತ ಗೋಳ ಅಂತ ಹೇಳ್ಬೇಕು. ಆಮೇಲೆ ನಾವ್ ಈ ಮನೆ ಕಾಲಿಡೋದು. ಅಪ್ಪ, ನಮ್ಮಮ್ಮನ ಮೇಲೆ ಆಣೆ, ನಾವ್ ಮಾಡ್ತಿರೋ ಪತ್ತೆದಾರಿ ಕೆಲ್ಸದ ಮೇಲೆ ಆಣೆ, ನಿನ್ ಮನಸ್ ಕರಗ್ಸೆ ನಾವ್ ಈ ಮನೆ ಒಳಗಡೆ ಕಾಲಿಡೋದು. ತಿಳ್ಕೊ, ಹೋಗ್ತೀವಪ್ಪ, ಹೋಗ್ತೀವಿ. ಹಾ, ನಾನೇ ಶ್ರೀಪಾದ್ರ ಮಾತಾಡ್ತಾ ಇರೋದು. ಮದುವೆ ಇಟ್ಕೊಳೋದು ನನ್ ಸತ್ತ ಮೇಲೆ. ನೀವು ಯಾವಾಗ ಸಾಯೋದು? ವಿಷ ತಗೊಂಡ ಮೇಲೆ. ಅಲ್ಲ ಯಜಮಾನ್ರೆ, ಸೈನ್ ಹಾಕದ್ ಹಾಕಿದ್ರಿ, 2-3 ಲಕ್ಷ ರೂಪಾಯಿ ಒಳಗಾಕ್ ಬರ್ದ ಜುಜ್ಮೆ 15,000 ರೂಪಾಯಿ ನೀವೀ ಸಂಬಂಧ ಕಳ್ಕೊಳ್ಳೋದು. ಥೂ ಮುಟ್ಕಾಳ, ಸಂಬಂಧ ಅನ್ನೋದು ಯಾವತ್ತಿಗೂ ಮುಗ್ದೋಗಲ್ವೋ? ಅವ್ರ ಆಸ್ತಿ ನನಗ್ ಬರ್ಲೇಬೇಕು, ನಾನ್ ಅಲ್ಲಿಗೆ ಹೋಗ್ಲೇಬೇಕು. ಮಾವ ನಂಜುಣ್ ಮಾಮ, ಇಲ್ಲೇನ್ ಮಾಡ್ತಿದ್ಯೋ? ಬಾಳೆಹಣ್ಣು ತಿಂತಿದ್ದೆ. ಅದ್ ಸರಿ, ಇದೇನ್ರೋ ನೀವಿಬ್ರು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ರಲ್ಲ, ಕಾರ್ ಏನಾಯ್ತು? ಮೋಟರ್ ಬೈಸ್ಕಲ್ ಏನಾಯ್ತು? ಮೋಟರ್ ಬೈಸ್ಕಲ್ ಮನೇಲಿ, ಕಾರು ಗ್ಯಾರೇಜ್ ನಲ್ಲಿ, ನಾವಿಬ್ರು ಫುಟ್ಪಾತ್ ನಲ್ಲಿ. ಯಾಕೆ? ನಮ್ಮಪ್ಪ ನಿನ್ನಾಗೆ ನಮ್ಮನ್ನು ಮನೆ ಬಿಟ್ಟು ಓಡಿಸ್ಬಿಟ್ರು. ಯಾಕ್ರು? ಪತ್ತೆದಾರಿ ಕೆಲಸ ಮಾಡಿದ್ದಕ್ಕೆ. ಏನ್ ಮಾಡಿದ್ರು? ಇವಾಗ ಗೊತ್ತಾಯ್ತ ಮಾವ ನಾವ್ ಯಾಕೆ ಮನೆ ಬಿಟ್ಟು ಬಂದ್ವಿ ಅಂತ. ಅಂತೂ ನೀವಿಬ್ರು ತುಂಬಾ ಬುದ್ಧಿವಂತರಯ್ಯ, ತುಂಬಾ ಧೈರ್ಯಶಾಲಿಗಳು. ನೀನ್ ಒಪ್ಕೊಂಡ್ಬಿಟ್ರೆ ಆಗೋಯ್ತಾ? ಇನ್ನೂ ಅಪ್ಪ ಒಪ್ಕೊಂಡಿಲ್ವಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಇವತ್ತಲ್ಲ ನಾಳೆ ಒಪ್ಕೊಂಡು ನೀವಿಬ್ರು ಬುದ್ಧಿವಂತರು ಅಂತ ಮನೆ ಒಳಗೆ ಕರ್ಕೊಂಡು ಹೋಗ್ಲೇಬೇಕು. ಹೌದು ಮಾವ, ನಮ್ಮಪ್ಪ ಪಶ್ಚಾತ್ತಾಪ ಪಟ್ಟು ಕಣ್ಣೀರ್ ಸುರಿಸೋ ಹಾಗೆ ಮಾಡಿದ್ಮೇಲೆ
ನಾವಿಬ್ರು ಮನೆ ಒಳಗಡೆ ಬರ್ತೀವಿ ಅಂತ ಅಮ್ಮನ ಮುಂದೆ ಪ್ರತಿಜ್ಞೆ ಮಾಡಿಬಿಟ್ಟಿದೀವಿ. ಮಾವ ಇದಕ್ಕೇನಾರ ಒಂದು ದಾರಿ ನೀನೇ ತೋರಿಸ್ಬೇಕು. ಯಾವ್ದಾದ್ರು ಒಂದು ಐಡಿಯಾ ಉಪಯೋಗಿಸ್ತೀಯ? ಐಡಿಯಾನ? ನಿಮ್ಮಪ್ಪ ಪಶ್ಚಾತ್ತಾಪ ಪಡಬೇಕು ಅಲ್ಲ, ನಿಮ್ಮಪ್ಪ ಕಣ್ಣೀರ್ ಸುರಿಸ್ಬೇಕು ಅಲ್ಲ, ಅಯ್ಯೋ ನನ್ನ ಮಕ್ಕಳ, ಅಯ್ಯೋ ನನ್ನ ಮಕ್ಕಳ ಅಂತ ಒದ್ದಾಡ್ಬೇಕು ಅಲ್ಲ. ನೀವಿಬ್ರು ಒಂದ್ ಕೆಲಸ ಮಾಡಿ. ಏನು ಕಿಟ್ಟು? ಯಾ ನಿನ್ ಪುಟ್ಟನ್ ಕೊಲೆ ಮಾಡು. ವಾಟ್? ಅಯ್ಯೋ ಪಾಪಿಷ್ಟ, ಸೋದ್ರ ಮಾವ ಅಂತ ಸಲಹೆ ಕೇಳಿದ್ರೆ ಶಕುನಿ ಕೆಲಸ ಮಾಡ್ತೀನೋ? ಪುಟ್ಟು, ಇವನು ನಮ್ ನಂಜುನ್ ಮಾವ ಅಲ್ಲ, ಕಂಸ ಮಾವ. ಅದಕ್ಕೆ ಹೇಳೋದು ಆತುರಗಾರನ್ಗೆ ಬುದ್ಧಿಮಟ್ಟ ಅಂತ. ಕೊಲೆ ಮಾಡು ಅಂತ ಹೇಳಿದ್ರೆ ನಿಜವಾಗ್ಲು ಕೊಂದೇ ಬಿಡು ಅಂತ ಅರ್ಥ. ಕೊಲೆ ಮಾಡೋದು ಅಂದ್ರೆ ಮುದ್ದಾಡೋದು ಅಂತ ಬೇರೆ ಅರ್ಥ ಬೇರೆ ಇದೆಯಾ? ಪ್ಲಾನ್ ಮುಗಿಯೋವರೆಗೂ ಸ್ವಲ್ಪ ಕಾಮಗೆ ಇಟ್ಟು. ನೀನ್ ಕೊಲೆ ಮಾಡಿದಾಗ ಆಕ್ಟ್ ಮಾಡ್ತೀನಿ. ಆಕ್ಟಿಂಗ ಮಾಡ್ಬಿಡ್ತೀನಿ. ಓಕೆ ಓಕೆ ಪುಟ್ಟು, ನೀನ್ ಹೆಣ ಬಿದ್ದಾಗ ಬಿದ್ದಿರ್ತೀನಿ. ಆಮೇಲೆ ಭಾವನೆ ಸುದ್ದಿ ಹೋಗುತ್ತೆ, ಹೆದರ್ಕೊಂಡು ಓಡ ಬರ್ತಾನೆ. ಅಯ್ಯೋ ಮಗನೇ ಹೊಟ್ಟೋದೇನೋ ಅಂತ ಕೂಕ್ಕೊಂತ ಕುಸುಮ್ ಬೀಳ್ತಾನೆ, ಕಣ್ಣೀರ್ ಹಾಕ್ತಾನೆ. ವೆರಿ ಗುಡ್. ನಾನು ಮನೆ ಬಿಟ್ಟು ಓಡಿಸಿದ್ರಿಂದ ತಾನೇ ಇಷ್ಟೆಲ್ಲ ಅನರ್ಥ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಹೌದು, ನಾನ್ ನಿಜವಾಗ್ಲೂ ಸತ್ತೋಗಿದ್ದೀನಿ ಅಂತ ಚಟ್ಟ ಕಟ್ಬಿಟ್ರೆ ಚಟ್ಟ ಅಂದ ತಕ್ಷಣ ಫಟ್ ಅಂತ ಎತ್ ಕುತ್ಕೊಂಡ್ರಾಯ್ತು. ದೆವ್ವ ಅಂತ ತಿಳ್ಕೊಂಡು ಓಡೋಟದ್ರೆ? ದೆವ್ವ ಅಲ್ಲ ಅಂತ ಹೇಳಕ್ ನಾನು ಇಲ್ವೇ. ಹೇಗಿದೆ ಪ್ಲಾನ್? ಹೇಗಿದೆ ಪ್ಲಾನ್ ಮಾವ? ಪ್ಲಾನ್ ಅನ್ನೋದು ಚೆನ್ನಾಗಿದೆ, ಆದ್ರೆ ರಾಮ ಲಕ್ಷ್ಮಣರಾಗಿರೋ ನಾವು ಜಗಳ ಆಡಿ ಒಬ್ರನ್ನೊಬ್ರು ಕೊಲೆ ಮಾಡಿದ್ವು ಅಂತಂದ್ರೆ ಅಪ್ಪ ನಂಬೇಕಲ್ಲ, ಊರ್ ನಂಬೇಕಲ್ಲ. ಅಷ್ಟೇ ತಾನೇ, ಕೊಲೆ ಆಗೋಕ್ ಮುಂಚೆ ಗೊತ್ತಿರೋ ನಾಲ್ಕು ಜನದವರಿಗೆ ಅಚ್ಚುಕಟ್ಟಾಗಿ ಜಗಳ ಆದ್ರೆ ಆಯ್ತು, ಅವರೇ ಸಾಕ್ಷಿ ಹೇಳಿ ನಂಬ ಹೋಗಿ ಮಾಡ್ತಾರೆ. ಸಾಕ್ಷಿ ಯಾರು? ಪುಟ್ಟು, ಸಾಕ್ಷಿ ಇದ್ದಾರೆ. ಯಾರಪ್ಪ? ರೂಪ, ದೀಪ. ಲೇ ನಮ್ ಲವರ್ಸ್ ಇನ್ನೂ ಬರ್ಲೇ ಇಲ್ವಲ್ಲೋ? ಬರ್ತಾರೆ, ಯಾಕೆ ಅವಸರ ಪಡ್ತೀಯಾ? ಲೇಖಿಟ್ಟು, ನಮ್ಮ ಅಪ್ಪ ಮನೆ ಬಿಟ್ಟು ಓಡಿಸ್ದಾಗೆ ಇವರು ಕೈ ಬಿಟ್ಬಿಡ್ತಾರೋ ಏನೋ. ಯಾಕೋ ಹಾಗಂತೀಯ ಪುಟ್ಟು? ಲವ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಗಾಡ್, ದೇವ್ರು. ಏನ್ ಗಾಡು, ಏನ್ ಲವ್? ಗೋವಿಂದ. ಬಂದ್ರು ಬಂದ್ರು, ಶುರು ಮಾಡ್ಕೊಳೋ. ಅಯ್ಯೋ ಅಯ್ಯೋ, ಒದ್ದು ಬಿಡ್ತೇನೆ ನಿನ್ನ. ಎಲ್ಲಾ ಚಿಲ್ರೆ ಬೇಗ ಬೈತಿಯಾ? ಸ್ಟ್ರಾಂಗ್ ಆಗ್ಬಯ್ಯೋ, ಸ್ಟ್ರಾಂಗ್ ಆಗ್ಬಯ್ಯೋ. ಸ್ಟ್ರಾಂಗ್ ಆಗಿ ಅಂದ್ರೆ ಹೇಗೋ? ಬಂದು ಬಿಟ್ರಲ್ಲೋ. ಹಲ್ಕ ನನ್ನ ಮಗನೇ, ದೇವರ್ಸಿ ನನ್ನ ಮಗನೇ ಅನ್ಕೊಂಡಿದ್ಯಾ? ಲೇ ಇವತ್ ನಿನ್ ಸುಮ್ನೆ ಬಿಡಲ್ಲ ಕಣೋ, ಇವತ್ ನೀನ್ ಬಿಡಲ್ಲ ಕಣೋ. ಮಾಡ್ಬೇಡ, ನನ್ ಕೋಪ ಬಂದ್ರೆ ನಿನ್ ಕರಳು ಬಿಡ್ತೀನಿ. ನಿನ್ ಪಿಕ್ಕ ಹಿಡ್ಕೊಂಡು ನಾನೇ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ಬಿಡು ರೂಪ, ಇವನ್ ಇದೇ ಚೂರಿಯಿಂದ ಖೂನಿ ಮಾಡಿ ಕೈಲಾಸಕ್ಕೆ ಕಳಿಸ್ತೀನಿ. ಹಲ್ಕಾ ನನ್ನ ಮಗನೇ, ನಾನೇನ್ ಕಳ್ಳೆ ಕಾಯ್ ತಿಂತಾ ಇರ್ತೀನಿ, ನಾನು ಇವತ್ತಿನ ವೈಪ್ ಮಾಡಿ ವೈಕುಂಠ ಕಳಿಸ್ಬಿಡ್ತೀನಿ. ದೇವರ್ಸಿನ್ ನನ್ನ ಮಗನೇ. ಕಿಟ್ಟು, ಏನಾಯ್ತು ಇವತ್ತು ನಿಮ್ಗೆ? ಯಾಕೀಗ ಅಣ್ಣ ತಂದಿರೋ ಜಗಳ ಕಾಯ್ತಾ ಇದ್ದೀರಾ? ಗೊತ್ತಿಲ್ಲ ರೂಪ, ಇವನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗ್ ನಾಚಿಕೆ. ನಿನಗೇನಲ್ಲೇ, ನನಗೂ ಅಷ್ಟೇ ಕಾಣಲು, ನಿನ್ ಅಣ್ಣ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದೆ. ನೋಡ್ರಪ್ಪ, ಮಾಡ್ತಿಲ್ಲ ಇವನ್ಗೆ ಬೇಕಂತೆ, ಆಸ್ತಿ ಮೇಲೆ ನನ್ಗಿದ್ರು ಹಕ್ಕು ಇವನ್ಗಿದ್ಯಾ? ಹಕ್ಕಿನ ಸುದ್ದಿ ಬರ್ತೀನಲ್ಲ, ಅಂದ್ರೆ ನನ್ನ ಮಗನೇ ಅಂದನ. ನಾನಾ ಅಂದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಇಬ್ರು ಪಲ್ಟಿ ಹೊಡೆದಾಗ ನಾನು, ಮಿಡ್ಲ್ ಸ್ಕೂಲ್ ಅಲ್ಲಿ ಇಬ್ರು ಮಣ್ಣು ಮುಗ್ದಾಗ ನಾನು, ಹೈಸ್ಕೂಲ್ ಅಲ್ಲಿ ಇಬ್ರು ಟುಸ್ಕಿ ಹೊಡೆದಾಗ ನಾನು, ಬಂದಾಗ ನಾನು ಹಂದಿರ. ನಾನು ಹಂದಿ ಆದ್ರೆ ನೀನ್ ನಂದಿಕ ಕೂಡಿ ನನ್ನ ಮಗ ಕಾಯ್ತಾ ಇದ್ದೀರಾ? ದೀಪ ನಿನಗೋಸ್ಕರ, ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಇವತ್ತಿನ ಸುಮ್ಮನೆ ಬಿಡ್ತಾ ಇದ್ದೀನಿ. ನೀನನ್ ಬಿಡ್ಬೇಡ, ಬದುಕು ಆಗ. ನಾನು ಅಷ್ಟೇ ರೂಪ, ನಿನಗೋಸ್ಕರ, ನೀನ್ ನನ್ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಈ ಕುಳ್ಳ ನನ್ ಮಗನ್ ಬಿಟ್ಟಿದ್ದೀನಿ. ಗೆಟ್ ಔಟ್, ಯು ಗೆಟ್ ಔಟ್, ಯು ಗೆಟ್ ಔಟ್, ಗೆಟ್ ಔಟ್ ಐತೆ ಫಸ್ಟ್, ಯು ಗೆಟ್ ಔಟ್. ಇಟ್ಟು ಇಬ್ಬರು ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಹೋಗೋಣ. ಸಮಾಧಾನ ಆಯ್ತು, ಸಮಾಧಾನ ಆಯ್ತು, ನಡ್ರಿ ಹೋಗೋಣ, ನಡ್ರಿ ಹೋಗೋಣ. ಈಗ ಮನಸ್ಸು ಸರಿ ಇಲ್ಲ,
ನೀವು ಮೊದ್ಲು ಹೋಗಿ, ನಾವು ಆಮೇಲೆ ಬರ್ತೀವಿ. ನಮಗಿನ್ನು ಮನಸ್ಸು ಸರಿ ಇಲ್ಲ, ನಾವು ಮೊದ್ಲು ಒಳಗಡೆ ಹೋಗಿ ಐಸ್ ವಾಟರ್ ಕುಡಿದು ಮನಸ್ಸನ್ನ ತಣ್ಣಗೆ ಮಾಡ್ಕೋತೀವಿ, ಆಮೇಲೆ ಹೋಗೋಣ. ನಾಳೆ 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 ಜಗಳಾಡೋದಿಲ್ಲ ತಾನೆ? ಖಂಡಿತ ಇಲ್ಲ ಪುಟ್ಟು, ನೀವು ಜಗಳಾಡೋದಿಲ್ಲ ತಾನೆ? ಖಂಡಿತ ಇಲ್ಲ ದೀಪ. ಹಾಗಾದ್ರೆ ನಾವು ಬರ್ತೀವಿ. ಬಾಯ್ ಬಾಯ್. ಬರ್ತೀನಿ, ನಿಮ್ಮಲ್ಲಿ ಜಗಳಾಡ್ಬಾರ್ದು. ಇಲ್ಲ ಇಲ್ಲ ಕಿಟ್ಟು, ಜಗಳಾಡ್ಬಾರ್ದು. ಬಾಯ್ 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 ಪುಟ್ಟು, ಜಗಳಾಡ್ಬಾರ್ದು. ಇಲ್ಲ ಇಲ್ಲ ಟಾಟಾ. ಬಾಯ್ ಬಾಯ್ ಟಾಟಾ. ಬಾಯ್ ಬಾಯ್ ಟಾ. ಬಾಯ್ 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 ಕಿಟ್ಟು ಪುಟ್ಟು. ಸಕ್ಸಸ್. ಮೊದಲನೇ ಅಟೆಂಪ್ಟ್ ಸಕ್ಸಸ್. ಹಾಳು ಬಂಗ್ಲೆಯಲ್ಲಿ ಪುಟ್ಟು ಒಬ್ಬನೇ ಇದ್ದಾನೆ, ತಗೋ ಇದನ್ನ. ಆ ಪುಟ್ಟುನ ಕಟ್ಟ. ಪುಟ್ಟುನ ಯಾಕೆ ಕೊಲೆ ಮಾಡಬೇಕು? ಆಸ್ತಿಗೋಸ್ಕರ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನ ಹೊಡಿತಿದ್ದೀನಿ. ಮಂಕ್ ಮುಂಡೇವ್, ಆ ಕಿಟ್ಟು ನನ್ನ ಮಾತು ನಂಬಿಕೊಂಡು ಆ ಪುಟ್ಟುನ ಕೊಲೆ ಮಾಡಿಬಿಟ್ಟೆ ಅಂತ ಪ್ರಚಾರ ಮಾಡ್ಕೋತಾನೆ. ಈಗ ನೀನು ನಿಜವಾಗ್ಲೂ ಕೊಲೆ ಮಾಡಿಬಿಟ್ರೆ ಒಬ್ಬ ಯಮ ಲೋಕಕ್ಕೆ, ಇನ್ನೊಬ್ಬ ಸೆಂಟ್ರಲ್ ಜೈಲ್ಗೆ. ಹಾಗ ನಮ್ಮ ಭಾವನಾಸ್ತಿಗೆಲ್ಲ ನಾನೊಬ್ಬನೇ ವಾರಸ್ದಾರ. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್? ಮೆಲ್ಲಗ್ ತೆಗೋ ಪ್ಲಾನ, ಮೆಲ್ಲಗ್ ತೆಗೋ. ಮೆಲ್ಗ ಮೆಲ್ಲಗೆ ಮೆಲ್ಲಗೆ ಬಾ, ಮೆಲ್ಲಗೆ ಹೋಯ್ತಾ ಹೋಯ್ತಾ ಹೋಗ್ತಾ ಇದೆ ಹೋಗ್ತಾ ಇದೆ. ಅಪ್ಪ ಪುಟ್ಟು, ಪ್ರಾಣ ತೆಗೋದ್ ಬಹಳ ಕಷ್ಟ ಕಣ. ಮುಂದಿನ ಕೆಲಸ ನೋಡ. ಅದ್ ಸರಿ, ಈ ಹೆಣಕ್ಕೊಂದು ದಾರಿ ಮಾಡ್ಬೇಕಲ್ಲ. ರೈಟ್ ಅಬೌಟ್. ಮೆಲ್ಗಳಿಯೋ ಮೆಲ್ಗೋ. ಮಗನೇ ನೀನೀಗ ಹೆಣ, ಗಂಭೀರವಾಗಿ ಬಿದ್ಕೋ. ಏನಾಯ್ತು? ಅಯ್ಯಯ್ಯೋ, ರಕ್ತ 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 ಸಿಕ್ತಾ? ವೆರಿ ಗುಡ್, ಮಜಬೂತ ಸಾಕ್ಷಿ. ಒಂದು ನಿಮಿಷ ಇರು. ನಾನು ಕೊಲೆ ಮಾಡಿಸ್ಬಿಟ್ಟು ಹಬ್ಬಕ್ಕೆ ಹೋಗ್ತಾ ಇದ್ದೀನಿ, ನೀ ವೇಷ ಮರೆಸ್ಕೊಂಡು ಇಲ್ಲೇ ಇರು. ನಾನು ಆಗಲೇ ತಂದ್ಬಿಟ್ಟಿದ್ದೀನಿ, ಮೀಸೆ ದಾಡಿ ಎಲ್ಲಾನು ಎಲ್ಲ ಕಿಟ್ಟಲ್ಲಿ ಇಟ್ಬಿಟ್ಟಿದ್ದೀನಿ, ನೀನೇನು ಹೆದರ್ಕೋಬೇಡ. ಕಿಟ್ಟು, ನೀ ನನ್ ಕೊಲೆ ಮಾಡಿದೀನಿ ಅಂದ್ರೆ ಅಪ್ಪ ನಂಬ್ತಾರೇನೋ? ಯಾಕೋ ನಂಬೋದಿಲ್ಲ. ಒಂದ್ ಕೆಲಸ ಮಾಡ್ತೀನಿ, ನೇರವಾಗಿ ಲಾಯರ್ ಮನೆಗೆ ಹೋಗಿ ನನ್ನ ಡಾರ್ಲಿಂಗ್ ಗ್ರೂಪ್ನ ಹತ್ರ ನನ್ ಪುಟ್ಟು ಒಂದು ಮರ್ಡರ್ ಮಾಡಿದೆ ಅಂತ ಹೇಳಿದ್ರೆ ಮುಗೀತು. ಮೂರ್ ದಿನದೊಳಗಡೆ 3 ಕೋಟಿ ಜನಗಳಿಗೂ ಗೊತ್ತಾಗ್ಬಿಡುತ್ತೆ, ಅಪ್ಪ ಅನ್ನುವಾಗ ನಂಬ್ಲೇಬೇಕಾಗುತ್ತೆ. ಆಗಿದೆ ಐಡಿಯಾ, ಒಳ್ಳೆ ಪ್ಲಾನು, ಒಳ್ಳೆ ಪ್ಲಾನು. ಬರ್ತೀನಿ, ಕತ್ತಿಕೊಡು ಕತ್ತಿಕೊಡು, ಹೊಟ್ಟೆ ತಡೆ ಬೇಗ ಬೇಗ ಬರ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. Thank you.
ಯಾಕೆ ಸರ್, ಏನಾಗಿದೆ? ಪೆಟ್ರೋಲ್ ಬಂಕ್ ಎಲ್ಲಿ? ಪೆಟ್ರೋಲ್ ಬಂಕ್ ಎಲ್ಲಿ? ಬನ್ನಿ ಸರ್, ನಿಮಗೋಸ್ಕರ ಎಲ್ಲ ಒಳಗಡೆ ಕಾದಿದ್ದಾರೆ. ನಿಮಗೋಸ್ಕರ ಎಲ್ಲಿ? ಒಳಗಡೆ. ಒಳಗಡೆ ಬಾಗಿಲು ತೆಗಿ ಸುಶೀಲ. Thank you.
ಮಸಾಕ ಓ ಮಸಾಕ ಕೈ ಫಾಲ ಓ ಜನ ಬಫನ್ ಫೇನ್ ಬಲೆ ಬಲೆ ಅಲ್ಲ 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 ಡಿಯರ್ ಫ್ರೆಂಡ್ಸ್, ವಿಷ ಸರ್ಪನ ಜೊತೆಲಿ ಇಟ್ಕೊಂಡು ಓಡಾಡೋನು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಈ ನಾಗಸುರಂಗದಲ್ಲಿ ಕೆಲಸ ಮಾಡೋನು ಅಷ್ಟೇ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರನೇ ಪ್ರತಿಯೊಬ್ಬನ ಕೈನಲ್ಲೂ ನಾಗಕಂಕಣನ ಕಟ್ಟಿರೋದು. ಅಂತ ನಾಗಕಂಕಣನ ಕಳ್ಕೊಂಡು ಬಂದಿರೋನಿಗೆ ಏನ್ ಶಿಕ್ಷೆ ವಿಧಿಸಬೇಕು ನೀವೇ ಹೇಳಿ. ಅವನ್ನ ಸಾಯಿಸಬೇಕು. ನೀನ್ ಮಾಡಿರೋ ತಪ್ಪಿಗೆ ನಿನ್ನ ಸಾಯಿಸ್ಬೇಕು ಅಂತ ಸಭೆ ತೀರ್ಮಾನ ಮಾಡಿದೆ. ಬಾಸ್ ಪ್ಲೀಸ್ ನನ್ ಬಿಟ್ಬಿಡಿ ಬಾಸ್, ಬಾಸ್ ಬಾಸ್ ನನ್ ಬಿಟ್ಬಿಡಿ ಬಾಸ್, ಬಾಸ್ ನನ್ ಬಿಟ್ಬಿಡಿ ಬಾಸ್. ಮಟಾಟ ಮಗಂಗ ನಮ್ಮ ಕಾನೂನಿನ ಪ್ರಕಾರ ಇವನ್ನ ಜಲಸಮಾಧಿ ಮಾಡಿ. ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮನ್ನೆಲ್ಲ ಗಮನಿಸೋದು ತುಂಬಾ ತಡವಾಯಿತು. ಐ ಆಮ್ ಸೋ ಸಾರಿ. ಈಗ ನೀವೆಲ್ಲ ಟ್ರೆಷರ್ ನೋಡೋರು. ಫ್ರೆಂಡ್ಸ್, ಇತ್ತೀಚಿನ ಬಂಗಾರದ ಒಡವೆಗಳಿಂದ ಹಿಡಿದು ಹಿಂದಿನ ಕಾಲದ ನವರತ್ನದ ಆಭರಣಗಳು ಇವೆ. ಕಾಲುಂಗ್ರ, ಕಡಗ, ಪದಕ, ಕಂಠೀಹಾರ, ರತ್ನಖಚಿತವಾದಂತಹ ಕಿರೀಟ, ಚಿನ್ನದ ಕತ್ತಿ, ಇವನ್ನೆಲ್ಲ ಸ್ಟಾಕ್ ಮಾಡೋದೇ ನಮ್ಮ ಸ್ಪೆಷಾಲಿಟಿ. ಹೌ ಡು ಯು ಫೀಲ್ ಮಿಸ್ಟರ್ ಫ್ರಾನ್ಸಿಸ್? ಫೈನ್, ವೆರಿ ಫೈನ್. ಮಿಸ್ಟರ್ ಫ್ರಾನ್ಸಿಸ್, ನೋಡಿದ್ರ ಈ ಮೂರ್ತಿನ
2500 ವರ್ಷಗಳ ಹಿಂದಿನದು ಅಂತ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟೇ ಸರ್ಟಿಫಿಕೇಟ್ ಕೊಟ್ಟಿದೆ. ಮ್ಯೂಸಿಯಂನಿಂದ ಸ್ಮಗಲ್ ಮಾಡಿ 1 ವೀಕ್ ಆಯ್ತು ಅಷ್ಟೇ. ಐ ಆಮ್ ಆಲ್ಸೋ ರೆಡ್ ಇನ್ ದ ಪೇಪರ್ ರೆಕಾರ್ಡಿಂಗ್ ಮ್ಯೂಸಿಯಂ ಸ್ಮಗಲಿಂಗ್. Do you know how much? What is the price for this? Oh! I'm Mr. Peter. Boss? Idar bele eshtu annadanna helu. Only 25 lakhs. 25 lakhs? It's too much. Mr. Francis, Dubai nalliru Farooq, London nalliru Frederick, Kuwait nalliru Shah. ಇವರುಗಳಿಗೆ ನಾನು ಕೇಬಲ್ ಕಳಿಸಿದ್ರೆ ಸಾಕು, ಎಷ್ಟು ಬೆಲೆ ಬೇಕಾದರೂ ಕೊಟ್ಟು ತಗೊಂಡು ಹೋಗ್ತಾರೆ. ಆದರೆ ಇದನ್ನ ನಿಮಗೆ ಮಾರಬೇಕು ಅಂತ ಇಲ್ಲಿ ಕರೆಸಲಿಲ್ಲ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತನಾಡಬೇಕು ಅಂತ. ಹೆಲ್ಪ್? ಎಸ್ ಎಸ್, ಸರ್ಕಾರಕ್ಕೆ ನಮ್ಮ ಮೇಲೆ ಸಂದೇಹ ಜಾಸ್ತಿ ಆಗ್ತಾ ಇದೆ. ಯಾವ ನಿಮಿಷದಲ್ಲಿ ಬೇಕಾದರೂ ಪೊಲೀಸ್ನವರು ನಮ್ಮನ್ನ ಅರೆಸ್ಟ್ ಮಾಡಬಹುದು. ಇಲ್ಲಿರೋ 500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ವಿಗ್ರಹ, ಆಭರಣ ಇವನ್ನೆಲ್ಲ ನಿಮ್ಮ ದೇಶಕ್ಕೆ ಶಿಫ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೀವು ಹೆಲ್ಪ್ ಮಾಡಿದ್ರೆ ಮುಂದೊಂದು ತಿಂಗಳು 28ನೇ ತಾರೀಕಿನ ದಿವಸ ಇವನ್ನೆಲ್ಲ ಶಿಫ್ಟ್ ಮಾಡಬಹುದು. ಶೋರ್ ಶೋರ್, ಡಬಲ್ ಹೆಲ್ಪ್ ಯು, ಡೋಂಟ್ ವರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ ಉಂಗ್ರನ. ವಾಟ್ಸ್ ದಿಸ್ ಫಾರ್? ನೀವೇ ನಮ್ಮ ಕಡೆಯವರು ಅಂತ ತಿಳಿಯೋದಕ್ಕೋಸ್ಕರ ಈ ಗುರುತು. ಬೇರೆ ಯಾರಾದರೂ ನಮ್ಮ ಪ್ಲಾನ್ ತಿಳಿದಿರೋರು ನಮ್ಮನ್ನ ಮೋಸ ಮಾಡಬಹುದಲ್ಲ. I am Mr. Francis. Next month, 28th. Don't forget. Don't worry. We will help you. We will help you. Thank you. Thank you. Thank you. Rupa, bhari kole maadi manasthal bhaya idru. In Rupa, northa, northa. Aa bhaya ella maya aagta ide. Rupa, yaak dura kutidiya? Sulpa hatra ba. Romance maga. Rupa. ಬರ್ಲಿಲ್ಲ? ಇಲ್ಲ, ಇನ್ನೂ 2 ದಿವಸ ಆಗುತ್ತೆ. ನೀನೊಬ್ಳೇ ಇರ್ತೀಯಾ ಅಂತ ನಾನ್ ಬೇಗ ಬಂದ್ಬಿಟ್ಟೆ. ಯಾಕೆ ಒಂಥರ ಇದೆಯಾ? ಏನು ಇಲ್ಲ ಕಣೆ. ಬಾದಿಪ್ಪ. ಏಯ್, ನಾವಿಲ್ಲಿ ಯಾರು ಇರೋಲ್ಲ ಅಂತ ಕಿಟ್ಟುನ್ ಮನೇಲಿ ಇಟ್ಕೊಂಡು ಸರ್ಸ ಆಡ್ತಿದ್ಯಾ? ಎಲ್ಲಿ ತನಕ ಬಂದಿದೆ ನಿನ್ನ ರೊಮ್ಯಾನ್ಸ್? ಹಾಗೇನಿಲ್ಲ ಕಣೆ, ಅವಾಗವಾಗ ಬರ್ತಾ ಇರ್ತಾರೆ ಅಷ್ಟೇ. ರೂಪಾ, ಅವ್ರು ಬಂದಿದ್ರಾ? ಯಾರೇ? ಅವ್ರೇ ಕಣೆ. ಪುಟ್ಟು. ಪುಟ್ಟು? ಹಾ, ಅವತ್ ಬಂದಿದ್ರು. ನಿನ್ ಕೇಳಿದ್ರು, ನೀನ್ ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟೆ. ದೀಪಾ, ಊರಿಂದ ಮತ್ತೆ ತುಂಬಾ ಟೈರ್ಡ್ ಆಗಿರ್ತೀಯಾ, ಹೋಗ್ ಮಲ್ಕೋ, ನಾಳೆ ಮಾತಾಡೋಣ. ದೀಪಾ, ಹೊತ್ತಕ್ಕೆ ಮಲ್ಕೋ ಹೋಗೆ, ತುಂಬಾ ಹಸಿತಾ ಇದೆ ಕಣೆ. ದೀಪಾ, ಇಷ್ಟೊತ್ತಲ್ಲಿ ಮನೇಲಿ ಏನೇ ಇರುತ್ತೆ? ನಾನೇನಾದ್ರೂ ತಿನ್ಲೇಬೇಕು. ದಾರಿಲೂ ಏನು ತಿನ್ಲಿಲ್ಲ, ನೀರಾದ್ರೂ ಕುಡಿಲೇಬೇಕು. ದೀಪಾ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಂದೇನು ತಪ್ಪಿಲ್ಲ. ನೀವು ಹೋದ್ಮೇಲೆ ಆಸ್ತಿಗೋಸ್ಕರ ಮತ್ತೆ ನನಗೂ ಪುಟ್ಟಿಗೂ ಸಿಕ್ಕಾಪಟ್ಟೆ ಜಗಳ ಆಗೋಯ್ತು. ಆ ಜಗಳದಲ್ಲಿ ನಾನು ಪುಟ್ಟುನ ಪುಟ್ಟುನ ಇದೇ ಚಾಕುವಿಂದ ಕೊಲೆ ಮಾಡಿಬಿಟ್ಟೆ. Johny Oh Sony.
ಒಂದಾಗಿದೆ ಒಂದಾಗಿ ಹಣ್ಣಾಗಿದೆ ಸಂತೋಷ ಬೇಕಾಗಿದೆ ಕುಣಿ ಕುಣಿ ಹಿಂದೆ ಮನಸ್ಸೆಲ್ಲ ಒಂದಾಗಿದೆ ಒಂದಾಗಿ ಹಣ್ಣಾಗಿದೆ ಸಂತೋಷ ಬೇಕಾಗಿದೆ ಕುಣಿ ಕುಣಿ ಹಿಂದೆ ಓ ಜಾನಿ ಕುಡಿಯೋಣ ಮೋಜಿಗೆ ನಲಿಯೋಣ ಮತ್ತಿಗೆ ಮರೆತು ಈ ಲೋಕವ ಜಿಗಿಯೋಣ ಮೇಲಕ್ಕೆ ಕುಣಿಯೋಣ ಬಾಳಕ್ಕೆ ಹಾಡಿ ಸಂಗೀತವ ಹಗಲಲ್ಲೂ ಹರುಷದೆ ಇರುಡಲ್ಲೂ ಸರಸದೆ ಏನು ಸಂತೋಷವೋ ಆಯಾಸ ಕಾಣದು ಸಾಕೆಂದು ಎನಿಸದು ಏನು ಉಲ್ಲಾಸವು ಜಾನಿ ಸೋನಿ ಮನಸ್ಸೆಲ್ಲ ಒಂದಾಗಿದೆ ಒಂದಾಗಿ ಹಣ್ಣಾಗಿದೆ ಸಂತೋಷ ಬೇಕಾಗಿದೆ ಕುಣಿ ಕುಣಿ ಹಿಂದೆ ಓ ಜಾನಿ ಸೋನಿ ಜಲ ಜಲ ಜಲಿ ಜಲಿ ಜುಲು ಜುಲು ಜಲಿ ಜಲಿ ಜಲ ಜಲ ಜಲಿ ಜಲಿ ಹುಬ್ಬ ಉಗ್ರ ಲುಷ್ಕ ಹೊರಗೊಂದು ವೇಷವು ಒಳಗೊಂದು ವೇಷವು ಏನು ಆನಂದವು ಅಲ್ಲೊಂದು ನೋಟವು ಇಲ್ಲೊಂದು ನೋಟವು ಏನು ಈ ಆಟವು ಸೇರೋಣ ಸ್ನೇಹಕ್ಕೆ ಸೋಲೋಣ ಪ್ರೀತಿಗೆ ಆಗಲೇ ಲಾಭವು ಮರೆಯೋಣ ಚಿಂತೆಯ ಪಡೆಯೋಣ ಶಾಂತಿಯ ಈಗಲೇ ಸಮಯವು ಜಾನಿ ಓ ಸೋನಿ ಮನಸ್ಸೆಲ್ಲ ಒಂದಾಗಿದೆ ಒಂದಾಗಿ ಹಣ್ಣಾಗಿದೆ ಸಂತೋಷ ಬೇಕಾಗಿದೆ ಕುಣಿ ಕುಣಿ ಹಿಂದೆ ಓ ಜಾನಿ ನಾವೇ ಸ್ಮಗ್ಲರ್ಸ್ ನಮ್ಮ ಹತ್ರನೇ ಸ್ಮಗಲ್ ಮಾಡ್ತೀಯ ಉಂಗ್ರ ಕೊಡು ಉಂಗ್ರ ಯಾವುದು ಯಾರ ಮುಸ್ತಾಫಾ ಕಮಾಲಾ ಪಾಷಾ ಮೆಹಮೂದಾ ಔರಂಗಜೇಬ ಅಮರ್ ಅಕ್ಬರ್ ಅಂಥೋನಿ ಭಸಾಲೆ 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 ಆಗ ಕಂಕಣನ ಕೈಗೆ ಹಾಕೊಂಡು ಒಳಗೆ ನುಗ್ಗಿದ್ಯ ನಿಜ ಹೇಳ ನೀನ್ ಪೊಲೀಸ್ ಅಂತಾನೆ ನಾನು ಪೊಲೀಸ್ ಅಲ್ಲ ಡಿಟೆಕ್ಟಿವ್ ಪತ್ತೆದಾರ ನೀನೊಬ್ನೇನೋ ಅಥವಾ ಇನ್ನು ಯಾರಾದರೂ ಇದಾನೆ ನಮ್ಮ ಅಣ್ಣ ಕಿಟ್ಟು ಅವನು ಪತ್ತೆದಾರ ಈಗ ಮನೇಲಿರ್ತಾನೆ
ಎಲ್ಲಿದೆ ನಿಮ್ಮ ಮನೆ? ನಮ್ಮ ಮನೆ ನಂಬರ್ 6 21ನೇ ಕ್ರಾಸ್ ಜಯನಗರ ಬೆಂಗಳೂರು 5600000. ಅವನಿಗೆ ನಮ್ಮ ವಿಷಯ ಏನೋ ಗೊತ್ತಿಲ್ಲ ತಾನೆ? ಅದೇ ಹಾಗೆ ಪುಟ್ಟು ಗೊತ್ತಾದ ಮೇಲೆ ಕಿಟ್ಟು ಗೊತ್ತಾಗಲೇಬೇಕು. ನಾನಾಗಲೇ ಇಲ್ಲಿ ವಿಷಯ ಎಲ್ಲ ಕಾಗದಲ್ಲಿ ಬರೆದ್ಬಿಟ್ಟು ಪೋಸ್ಟ್ ಮಾಡಿಬಿಟ್ಟಿದ್ದೀನಿ. ಪರವಾಗಿಲ್ಲ, ಚೋಟುದ್ದ ಇದ್ರು ತಲೆನ ಚೆನ್ನಾಗಿ ಉಪಯೋಗಿಸಿದ್ಯಾ. ಹೇಗೆ ಹೇಗೆ ನನ್ನ ತಲೆ ನಿನ್ನ ತಲೆಗಿಂತ ಆಸೆ ತಾನೆ? ಯಾಕ್ರಪ್ಪ ಓದಿತೀರಾ? ನಾನ್ ನಿಜವಾದ ಐಡಿ ಅಲ್ಲ. ಬೇಡ, ನಿನ್ ಕಾಲು ಹುಳ ಬಿದ್ಬಿಡುತ್ತೆ. ನಮ್ಮ ಕಾನೂನಿನ ಪ್ರಕಾರ ಇವನನ್ನು ಜಲಸಮಾಧಿ ಮಾಡಿಬಿಡಿ. ಏನು ನಮ್ ಕಿಟ್ಟು ಕುಟ್ಟು ಕೊಲೆ ಮಾಡುತ್ತೆ? ಇನ್ಸ್ಪೆಕ್ಟ್ರೆ ಚೆನ್ನಾಗಿ ಹೇಳ್ತೇನೆ, ಗೊದ್ದ ನೋಡಿದ್ರೆ ಗೋಡೆ ಹಾರ್ತಾನೆ, ಅಳು ನೋಡಿದ್ರೆ ಅಟ್ಟ ಹೇರ್ತಾನೆ, ಇನ್ ಇವ್ನು ಕೊಲೆ ಮಾಡ್ತಾನೆ. ನೋಡ್ರಿ ಇನ್ಸ್ಪೆಕ್ಟ್ರೆ, ಸರಿಯಾಗಿ ನಮ್ಮ ಹುಡುಗನಿಗೆ ಒಂದು ತಿಗಡೆ ಸಾಯಿಸಕ್ ಬರೋದಿಲ್ಲ. ಅವನೇ ಹೇಳ್ತಿದಲ್ಲ ಕೊಲೆ ಮಾಡಿದೆ ಅಂತ. ಅವ್ನು ಇನ್ನೂ ಒಂದು ಹೇಳ್ತಾನೆ. ಅಲ್ರಿ ನೀವು ಪೊಲೀಸ್ನವ್ರು ಸರಿಯಾದ ಸಾಕ್ಷಿಯಿಂದ ಅದು ಹೇಗೆ ಬರ್ತೀರಾ? ಸಾಕ್ಷಿಯಿಂದ ನಾವು ಬರೋದೇ ಇಲ್ಲ. ಅವನ ಕೈಯಾರೆಕೊಂದು ಚೂರಿ ಇಲ್ಲಿದೆ, ಅವರಿಬ್ಬರು ಜಗಳ ಆಡೋದನ್ನ ಕಣ್ಣಾರೆ ನೋಡಿದ ಸಾಕ್ಷಿಗಳಿದ್ದಾರೆ. ರೂಪಾದೀಪ ಏನಾಯ್ತು ಹೇಳಿ. ನಮ್ಮನ್ ಬಂದ್ ನೋಡಿ ಅಂತ ಕಿಟಕಿಯಿಂದ ಕಾಗದ ಎಸ್ತರು. ನಾವು ಹೋಗಿ ನೋಡಿದ್ವಿ, ಒಬ್ರಿಗೊಬ್ರು ಚೂರಿ ಇಟ್ಕೊಂಡು ಜಗಳ ಕಾಯ್ತಾ ಇದ್ರು. ನಾವು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿದೆ, ನಮ್ಮನ್ನ ಅಲ್ಲಿಂದ ಕಳಿಸ್ಬಿಟ್ರು. ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ನಿಮಗೆ? ಸರಿಯಾಗಿ ಹೇಳಿದ್ರಿ ಇನ್ಸ್ಪೆಕ್ಟರ್. ಕೇಳ್ದೇನಪ್ಪ, ನಾವ್ ಯಾವ ಕೆಲಸ ಮಾಡಿದ್ರು ನಮ್ಮನ್ನ ಅಪ್ರಯೋಜಕರು ಅಪ್ರಯೋಜಕರು ಅಂತ ಕರಿತಿದ್ಯಲ್ಲ, ಈಗ ಹೇಳ್ತೀಯ? ಅಯ್ಯೋ ಪಾಪಿ, ತಮ್ಮನ್ನೇ ಕೊಲೆ ಮಾಡುವಂತದ್ದು ಏನೋ ಆಗಿತ್ತು ನಿನಗೆ. ದ್ವೇಷ ಮಾ ದ್ವೇಷ, ಆ ಕುಳ್ ನನ್ ಮಗನ್ಗೆ ನಮ್ಮನೆ ಆಸ್ತಿಲ್ ಪಾಲ್ಬೇಕು. ಅಯ್ಯೋ ಪಾಪಿ, ಆಸ್ತಿಗೋಸ್ಕರ ತಮ್ಮನ್ನೇ ಕೊಲೆ ಮಾಡುವಷ್ಟು ಧೈರ್ಯ ಬಂತಿರೋ ನಿನಗೆ? ನಿಮ್ ಹಣ ಹೋಯ್ತು ಅಂತ ಹೆತ್ತ ಮಗನ್ನೇ ಹೊರಗಡೆ ಕಳಿಸುವಷ್ಟು ರೋಷ ನಿಮ್ಗಿರ್ಬೇಕಾದ್ರೆ ನಿಮ್ ಮಗ ಅಪ್ಪ ನಾನು, ನಮ್ಮ ಆಸ್ತಿ ಹೋಗುತ್ತೆ ಅನ್ನೋ ಆತಂಕ ನನಗಿರೋದಿಲ್ಲ? ಸುಮ್ನೆ ಬಿಡ್ತೀನ ಕಚಕ್ ಕಚಕ್ ಅಂತ? ಹಾಗೆ ಇಷ್ಟೆಲ್ಲ ನಿಮ್ಮಿಂದ ನೀರು ಆಗಿರೋದು? ಅವತ್ತು ಅವರಿಬ್ಬರನ್ನು ಹೊರಗೆ ಕಳಿಸ್ತಿದ್ರೆ ಇದೆಲ್ಲ ನಡೀತಾ ಇತ್ತಾ? ಅವತ್ತು ಹಣ ಹೋಯ್ತಲ್ಲ ಅಂತ ನನ್ ಮರ್ಯಾದೆ ಹಾಳಾಯ್ತು ಅಂತ ರೇಗಾಡ್ತಾ ಇದ್ರಿ. ಇವತ್ತು ನಮ್ಮ ಮಗಳನ್ನ ಜೈಲ್ಗೆ ಹಾಕ್ತಾ ಇದಾರೆಲ್ಲ, ಏನು ಮಾಡೋದು? ಅಯ್ಯೋ ಇನ್ಸ್ಪೆಕ್ಟ್ರೆ, ಈಗ ನನಗಿರೋನು ಒಬ್ಬನೇ ಮಗ, ನಮ್ಮ ಆಸ್ತಿಗೆ ಅವನೇ ಆಧಾರ. ದಯವಿಟ್ಟು ಈ ಕೇಸ್ನ ಹೇಗಾದ್ರೂ ಮಾಡಿ ಬೇರೆ ಕಡೆ ತಿರುಗಿಸ್ಬಿಡಿ ಪ್ಲೀಸ್. ಅದೆಲ್ಲ ಸಾಧ್ಯ ಅಲ್ಲ, ನೀವ್ ಎಷ್ಟು ಹಣ ಕೇಳ್ತಿರೋ ಕೊಡ್ತೀನಿ. ಲಂಚ ಕೊಡೋದು ಎಷ್ಟು ದೊಡ್ಡ ಅಫೆನ್ಸ್ ಅಂತ ಗೊತ್ತಿಲ್ಲ ನಿಮಗೆ? ಅಯ್ಯೋಯ್ಯೋ ತಪ್ಪಾಯ್ತು ಇನ್ಸ್ಪೆಕ್ಟ್ರೆ, ಏನೋ ತುಡುಕ್ಬಿಟ್ಟೆ. ಇನ್ಸ್ಪೆಕ್ಟರ್, ನಾವು ವಯಸ್ಸಾದವರು, ನಮ್ಮನ್ನ ಈ ಸ್ಥಿತಿಯಲ್ಲಿ ಕೈ ಬಿಡಬೇಡಿ ಪ್ಲೀಸ್. ಹಾಗಾದ್ರೂ ಮಾಡಿ, ನನ್ನ ಮಗನ ಉಳಿಸ್ಕೊಡಿ ಇನ್ಸ್ಪೆಕ್ಟ್ರೆ, ನನ್ನ ಮಗನ ಉಳಿಸ್ಕೊಡಿ.
ಉಳಿಸ್ಕೊಡಿ ಇನ್ಸ್ಪೆಕ್ಟರ್, ಪ್ಲೀಸ್ ಇನ್ಸ್ಪೆಕ್ಟರ್, ನನ್ನ ಮಗನ ಉಳಿಸ್ಕೊಡಿ. ಸಕ್ಸಸ್, ನಂದು ಪುಟ್ಟು ಪ್ಲಾನ್ ಸಕ್ಸಸ್, ನಮ್ಮಿಬ್ರು ಪ್ರತಿಜ್ಞೆ ಸೂಪರ್ ಸಕ್ಸಸ್. ಅಪ್ಪ ನಾವು ಗೆದ್ದುಬಿಟ್ಟು ನೀ ಸೋತ್ಬಿಟ್ಟೆ. ಇದನ್ನೆಲ್ಲರೂ ಶಾಕ್ ಹೊಡೆದ್ರಾಗ ನಿಂತ್ಬಿಟ್ಟಿದ್ದೀರಾ ತಿಟ್ಟು? ಏನೇನು ಮಾತಾಡ್ತಾ ಇದೆಯಲ್ಲೋ, ಯಾರ್ ಸೋತಿದ್ದು ಯಾರ್ ಗೆದ್ದಿದ್ದು ಒಂದು ಅರ್ಥವಾಗ್ತಾ ಇಲ್ವಲ್ಲಪ್ಪ. ಅಮ್ಮ ಅವತ್ತು ನಾವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನಂತ ಹೇಳಿದ್ವು? ಇದೇ ಅಪ್ಪ ನಮ್ಗೋಸ್ಕರ ಪಶ್ಚಾತ್ತಾಪ ಪಡ್ಬೇಕು, ಕಣ್ಣೀರ್ ಸುರಿಸ್ಬೇಕು, ನನ್ ಮಕ್ಕಳು ಅಂತ ಅಳ್ಬೇಕು, ಅದನ್ನ ನಾವು ನೋಡ್ಬೇಕು. ಆಮೇಲೇನೆ ಈ ಮನೆಯೊಳಗಡೆ ಬರ್ತೀವಿ ಅಂತ ಪ್ರತಿಜ್ಞೆ ಮಾಡಿರ್ಲಿಲ್ಲ. ಈಗ ನೋಡಿದ್ಯಾ ಅಪ್ಪ, ನಿನ್ ಮುಂದೆನೆ ನನ್ ಮಕ್ಕಳು ಅನ್ನೋದನ್ನ ಒಪ್ಕೊಂಡ್ಬಿಟ್ರು. ಅಡ್ಜ ಅಪ್ಪನ ಮನಸ್ಸನ್ನ ಹೇಗೆ ಕರಗಿಸ್ಬಿಟ್ವು? ಹಾಗಾದ್ರೆ ಪುಟ್ಟುನ್ ಕೊಂದಿದ್ದು ನಾಟಕ ಅಮ್ಮ, ಎಲ್ಲ ನಾಟಕ. ಮತ್ತೆ ಚೂರಿ ರಕ್ತ ಇದೆಲ್ಲ? ಪುಟ್ಟು ಮುಗ್ಮೇಲೆ ಸೋಫಾ ಬಡ್ದು ಗಾಯ ಆಯ್ತು, ರಕ್ತ ಬಂತು, ಅದನ್ ಚೂರಿಗೆ ಸವರ್ ಬಿಟ್ಟೆ. ಅಯ್ಯೋ ಪಾಪಿಸ್ಟ್ ಮುಂಡೇವಾ, ಎಂಥ ದರಿದ್ದು ಹುಡುಗಾಟವ ನಿಮ್ದು. ನೋಡಿದ್ರ ಇನ್ಸ್ಪೆಕ್ಟ್ರೆ, ನಾನ್ ನಿಮ್ಗೆ ಹೇಳಿರ್ಲಿಲ್ವೇ ಇವು ಸ್ವಲ್ಪ ಲೂಸ್, ಇವ್ರ ಮಾತು ಕೇಳ್ಕೊಂಡು ನೀವು ಬಂದಿದ್ದೀರ. ಇನ್ಸ್ಪೆಕ್ಟರ್, ನಾವು ನಮ್ಮ ಪ್ರತಿಜ್ಞೆಯಲ್ಲಿ ಗೆಲ್ಲಬೇಕು ಅನ್ನೋ ಆಸೆಯಿಂದ ಈ ನಾಟಕ ಆಡೋದು. ಪ್ಲೀಸ್ ಎಕ್ಸ್ಕ್ಯೂಸ್ ಸರ್, ಐ ಆಮ್ ಸಾರಿ. ಮಿಸ್ಟರ್ ಕಿಟ್ಟು, ಇನ್ಮೇಲೆ ಪೊಲೀಸ್ನವ್ರ ಜೊತೆ ಹುಡುಗಾಟ ಆಡ್ಬೇಡ, ಜೈಲಿಗೆ ಹೋಗ್ಬೇಕಾದಿತ್ತು ಹುಷಾರ್. ಯಾವುದಕ್ಕೂ ಪುಟ್ಟು ಸಿಗೋವರೆಗೂ ನಿನ್ ಮೇಲಿರೋ ಅನುಮಾನ ಹೋಗಲ್ಲ, ಬಿ ಕೇರ್ಫುಲ್. ಓಕೆ ಸರ್. ಅಪ್ಪ ಹಾಗೆ ನಾನು ಜಾಣ್ತಾನ. ನಿನ್ ಜಾಣ್ತನಕ್ಕೆ ಎಷ್ಟು ಬೆಂಕಿ ಹಾಕ, ಮೊದಲು ಪುಟ್ಟು ಎಲ್ಲಿ ಅದನ್ನು ಬಗಳು. ನೋಡಿದ್ರ ಪತಿಗಳೇ ಅಲ್ಲ, ನಮ್ ಪುಟ್ಟು ಜೀವಂತವಾಗಿದ್ರು ಅವ್ರ ಅಪ್ಪನ ಕಣ್ಣಲ್ಲಿ ನೀರ್ ತರಿಸ್ಬೇಕು ಅಂತ ಇಬ್ರು ಸರಿ ಅಂತ ನಾಟಕ ಕಟ್ಟಿದ್ದಾರೆ. ಎಷ್ಟೇ ಆಗ್ಲಿ ನಿಮ್ಮ ಮಕ್ಕಳು ತಾನೆ, ನನಗೆ ಕುತ್ತು ಸ್ವಾಮಿ ನಿಮ್ಮ ಮಕ್ಕಳು ಬುದ್ಧಿವಂತರು ಅಂತ ಮದುವೆ ಆವಾಗ ಇಟ್ಕೊಳ್ಳೋಣ. ಅವ್ರು ಬುದ್ಧಿವಂತರು ಅಂತ ನೀವೇ ಮೆಚ್ಕೋಬೇಕು. ನಾನು ಏನು ಸ್ವಾಮಿ, ನಮ್ಮ ಮಕ್ಕಳೇ ಮೆಚ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಮ ಮಕ್ಕಳು ಬಹಳ ಬುದ್ಧಿವಂತರು ಅಂತ. ಮದುವೆ ಆವಾಗ ಇಟ್ಕೊಳ್ಳೋಣ. ಯಾಕೆ ಇಷ್ಟ ಅವಸರ ಪಡ್ತೀರಿ? ಪುಟ್ಟುನು ಬರ್ಲಿ ತಡೀರಿ. ಪುಟ್ಟು ಎಲ್ಲಿ ಹೋಗ್ತಾನೆ? ಬಂದೇ ಬರ್ತಾನೆ. ನಿಮ್ಮ ಹಠದಲ್ಲಿ ನಿಮ್ಮ ಮಕ್ಕಳು ಕೆತ್ತು ಬಿಟ್ಟಿದ್ದಾರೆ, ನಿಮ್ ಕಣ್ಣಲ್ಲಿ ನೀರು ತರಿಸ್ಬಿಟ್ಟಿದ್ದಾರೆ. ಓ ರೂಪ ದೀಪ, ನಿಮ್ ತಂದೆ ನೋಡಕ್ ಬಂದ್ಬಿಟ್ರ? ಇಲ್ಲ ಕಿತ್ತು ನೋಡೋದಕ್ಕೆ. ನೋಡಿದ್ರ ನೋಡಿದ್ರ, ಈ ನನ್ನ ಮಕ್ಕಳಿಗೆ ನಿಮ್ಮ ಮಕ್ಕಳು ಬಿಟ್ಟಿರೋಕೆ ಆಗ್ತಾ ಇಲ್ಲ. ಮದುವೆ ಆಗಿಟ್ಕೊಳ್ಳೋಣ. ಸುಮ್ನಿರು ಡ್ಯಾಡಿ, ಕಿಟ್ಟು ಪುಟ್ಟಿಂದ ಕಾಗ್ದ ಬಂದಿದೆ. ಏನ್ ಬರ್ತೀಯ ನೋಡಿ, ಪುಟ್ಟು ಕಾಗ್ದಾನೆ ಕೊಡಮ್ಮ. ಇಲ್ಲಿ ಇಲ್ಲಿ ಕೊಡ, ಇಲ್ಲಿ ನೀನೇ ಓದೋದು. ಇಲ್ಲಿ ಕೊಡ, ಇಲ್ಲಿ ನನ್ನ ಮನೆ ಅಡ್ರೆಸ್ ಒಂದ್ ಮೇಲೆ ನಾನು ಓದಬೇಕು. ಸರ್ ಲೆಟರ್ ಬಂದಿರೋದು ನನ್ನ ಹೆಸರಿಗೆ. ಕೇರಾ ಲಾಯರ್ ಲಕ್ಷ್ಮೀಪತ್ರ. ಓ ಲಾ ಪಾಯಿಂಟ್, ಲಾ ಪಾಯಿಂಟ್. ಏನ್ ಇನ್ಸ್ಪೆಕ್ಟರ್ ಇಷ್ಟು ದೂರ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಿ? ಇವತ್ ನಿಮ್ ಮನೆ ಬಂದು ಮದುವೆ ವಿಷಯ ಮಾತಾಡೋಣ ಅಂತ ಹೇಳಿದ್ದೆ, ಅದಕ್ಕೆ ಬಂದಿದ್ದಾನೆ. ಅರುಣ್ ಪುಟ್ಟು ಬಂದ ತಕ್ಕ ಮದುವೆ ಇಟ್ಕೊಂಡ್ಬಿಡೋಣ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೀನೇನ್ ಹೇಳ್ತೀಯ? ನಾನೇನ್ ಹೇಳೋ, ಇವತ್ ಅವ್ರು ಹೇಳ್ಬೇಕು, ನಾನ್ ಕೇಳ್ಬೇಕು. ಮಿಸ್ಟರ್ ಶ್ರೀಪಾದ್ರಾವ್, ಈ ವಾಚ್ ಯಾರದ್ದು ಹೇಳ್ತೀರಾ? ಇದು ನಮ್ಮ ಪುಟ್ಟುದೆ. ಹೋದ ವರ್ಷ ನಾನೇ ಪ್ರೆಸೆಂಟ್ ಮಾಡಿದ್ದೆ. ಹಿಂದ್ಗಡೆ ಅವನ ಹೆಸರು ಬೇರೆ ಇದೆ. ಈ ಕೋಟು ಯಾರ್ದು ಅಂತ ಹೇಳ್ತೀರಾ? ಇದು ನಮ್ಮ ಪುಟ್ಟುದೆ. ರಕ್ತದ ಕಲೆ ಇವೆಲ್ಲ ನಿಮ್ಗೆ ಎಲ್ಲಿ ಸಿಕ್ಕು? ಈ ಕೋಟು ಗಡಿಯಾರ ಎಲ್ಲ ನದಿ ತೀರದಲ್ಲಿ ಮುಖದ ಗುರುತೇ ಸಿಗದ ಹೆಣನ ಮೈ ಮೇಲಿತ್ತು. ಮಿಸ್ಟರ್ ಶ್ರೀಪಾದ್ರಾವ್, ನೀವು ಹೇಳಿದ ಹಾಗೆ ಈ ಗಡಿಯಾರ ಕೋಟು ಎಲ್ಲ ಪುಟ್ಟುದು ಅಂದ್ಮೇಲೆ ಪುಟ್ಟುನ್ ಕೊಂದೋನು ಕಿಟ್ಟೂರೆ. ಇನ್ಸ್ಪೆಕ್ಟರ್ ಹೇಳಿದ್ದಲ್ಲ ನಿಜ ಏನೋ? ಎಂತ ಕೆಲಸ ಮಾಡ್ಬಿಟ್ಟಿಯ ಕಿಟ್ಟು? ಏನು ಮಾಡೋದಕ್ಕೋಗಿ ಏನೇನು ಮಾಡ್ಬಿಟ್ಟಿಯಲ್ಲೋ? ಇವ್ರು ಹೇಳ್ತಾ ಇರೋದಲ್ಲ ಸುಳ್ಳಮ್ಮ. ಅಪ್ಪ ನನ್ ಮಾತು ನಂಬಿ, ನಾನು ನಮ್ಮ ಪುಟ್ಟುನ್ ಕೊಲೆ ಮಾಡ್ತೀನಪ್ಪ. ಏನ್ ಹೇಳ್ತಿದ್ರ ನೀವು? ಮಿಸ್ಟರ್ ಕಿಟ್ಟು, ಈಗ ಸಿಕ್ಕಿರೋ ಆಧಾರದ ಮೇಲೆ ಆ ಹೆಣ ಪುಟ್ಟುದು ಅಂತ ರುಜುವಾತಾ ಇದೆ. ಇಷ್ಟು ದಿನ ನಿಮ್ ಮಗ ಆಡಿದ್ದೆಲ್ಲ ನಾಟಕ ಅಲ್ಲ, ನಿಜವಾಗ್ಲೂ ಆ ಪುಟ್ಟು ಕೊಂಡರೆ ಕಿಟ್ಟು. ಸತ್ಯವಾಗ್ಲೂ ಹೇಳ್ತಿದ್ದೀನಿ ಇನ್ಸ್ಪೆಕ್ಟರ್, ನಾನ್ ಪುಟ್ಟನ್ ಕೊಲೆ ಮಾಡಲಿಲ್ಲ. ಪ್ಲೀಸ್ ಬಿಲೀವ್ ಮೀ, ನಾನ್ ಖಂಡಿತ ಪುಟ್ಟನ್ ಕೊಲೆ ಮಾಡಲಿಲ್ಲ. ಅಪ್ಪ ನೀ ಮಾತ್ರ ಹೇಳಿಯಪ್ಪ, ನಾನ್ ಖಂಡಿತ ಪುಟ್ಟನ್ ಕೊಲೆ ಮಾಡಲಿಲ್ಲ. ಮಿಸ್ಟರ್ ಕಿಟೋ, ನೀ ಏನ್ ಹೇಳೋದಿದ್ರು ಪೊಲೀಸ್ ಸ್ಟೇಷನ್ ನಲ್ಲಿ ನಡೀ ನನ್ ಜೊತೆಗೆ. ಅರುಣ್ ಶ್ರೀಪಾದರಾಯರು ಬೀಗ್ರಾದ್ರು, ಕಿಟ್ಟು ನಮ್ಗೆ ಅಡಿಗೆ ನಾಕು. ಹಾಗೆಂತ
ನನ್ನ ಡ್ಯೂಟಿ ನಾವು ಮಾಡದೆ ಹೋಗ್ಬೇಕೇನು? ನನ್ನ ಮಾತು ಸ್ವಲ್ಪ ಕೇಳು. ಮಿಸ್ಟರ್ ಲಕ್ಷ್ಮೀಪತಿ ರಾವ್, ಐ ಆಮ್ ಇನ್ಸ್ಪೆಕ್ಟರ್ ಅರುಣ್ ಹಿಯರ್. ಅಂಕಲ್ ಅಂಕಲ್, ಅವ್ರು ನಿಜವಾಗ್ಲೂ ಪುಟ್ಟನ ಕೊಲೆ ಮಾಡೋದಿಲ್ಲ. ನನ್ನ ಮಾತು ಸ್ವಲ್ಪ ಕೇಳಿ ಅಂಕಲ್, ಪ್ಲೀಸ್. ರೂಪಾ, ಈ ಸಂಬಂಧ ಇಲ್ಲ ಮನೇಲಿ. ಪಾರ್ಟಿ ಟು ಅರೆಸ್ಟ್ ಹಿಮ್. ಇನ್ಸ್ಪೆಕ್ಟರ್, ವಾರಂಟ್ ಇಲ್ಲದೆ ಹೀಗೆಲ್ಲ ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ನಿಮಗೆ ಗೊತ್ತಿಲ್ವೇನು? ವಾರಂಟ್ ಬೇಕಾ ವಕೀಲ್ರೆ? ತಗೊಳ್ಳಿ. ಇನ್ ಎರಡು ದಿವಸ ಅವಕಾಶ ಕೊಡಿ ಪ್ಲೀಸ್. ನನ್ ಪುಟ್ಟು ಸತ್ತಿರಕ್ ಸಾಧ್ಯ ಇಲ್ಲ ನೋಡಿ. ಪುಟ್ಟು ಎಲ್ಲಿದ್ರು ಸರಿ, ಅವನ್ ಕರ್ಕೊಂಬಂದು ಮುಂದೆ ನಿಲ್ಸ ನಿಲ್ಲಿಸ್ತೀನಿ ಪ್ಲೀಸ್. ಇಂಪಾಸಿಬಲ್. ಎರಡು ದಿವಸ ಅಲ್ಲ, ಎರಡು ನಿಮಿಷ ಸಾಧ್ಯ ಇಲ್ಲ. 42 ಸರ್, ಒಳ್ಳೆ ಸಮಯಕ್ಕೆ ಬಂದು ಸಹಾಯ ಮಾಡಿದ್ರಿ. ನಾನು ಯಾರು ನಿಮ್ಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ಅಂದ್ಹಾಗೆ ನೀನೇ ತಾನೇ ಡಿಟೆಕ್ಟಿವ್ ಕಿಟ್ಟು? ಕರೆಕ್ಟ್. ಪರವಾಗಿಲ್ಲ ಸರ್, ಎಷ್ಟು ಬೇಗ ನಾನು ಎಷ್ಟು ಫೇಮಸ್ ಆಗ್ಬಿಟ್ಟಿದ್ದೆ ನೋಡಿದ್ರ? ಅರೆ, ಚೆನ್ನಾಗಿ ಮರ್ತೇ ಬಿಟ್ಟಿದ್ದೆ. ನನ್ನ ತಮ್ಮ ಅವ್ನು ಲೆಟ್ರ್ ಬರ್ತಿದ್ದಾನೆ, ಅದೇನು ಅಂತ ಓದ್ಲೇ ಇಲ್ವಲ್ಲ. ಬಟ್ಟಿ ಮಕ್ಕಳು ಆ ಗೂಂಡಾಗಳೆಲ್ಲ ಸೇರ್ಕೊಂಡು ಸ್ಮಗಲ್ ಮಾಡ್ತಿದಾರಂತೆ. ನಿಮ್ನಲ್ಲ ಸರ್, ನನ್ನ ಬ್ರದರ್ ಪುಟ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಆ ಕಳ್ಕೊರ್ಮರೆಲ್ಲ ಸೇರ್ಕೊಂಡು ನಾಗಸುರಂಗ ಅಂತ ಮಾಡ್ಕೊಂಡಿದಾರಂತೆ. ಇರ್ಲಿ ಇರ್ಲಿ. ಹೇ ಡ್ರೈವರ್, ನಿಧಾನಕ್ಕೆ ಹೋಗಪ್ಪ, ನನ್ಗೇನು ಅವಸರ ಇಲ್ಲ. ನೋಡು, ಆ ಕಮ್ದ ಹತ್ರ ನಿಲ್ಲಿಸ್ಬಿಡು, ನಾ ಇಳಿದು ಹೊರಟೋಗ್ತೀನಿ. ಭಗವಂತೆ, ನಾವು ಕಳ್ಸ್ಕೊಡೋಕೆ ನೀನ್ ಕರ್ಕೊಂಡು ಹೋಗ್ತಿರೋದು? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಇದವರಿಬ್ಬರು ಮಕ್ಳು, ಒಬ್ಬನ ಕಣ್ಮರಿಯಾಗಿ ಹೋದ, ಇನ್ನೊಬ್ಬನ ಊರೇ ಬಿಟ್ಬಿಟ್ಟು ಹೊರಟೋದ. ಅಳಬೇಡ್ವೆ, ಮಕ್ಕಳಿಗೋಸ್ಕರ ಕಾಸಕ್ಕೆ ಕಾಸೇ ಆಸ್ತಿ ಮಾಡಿದೆ. ಆದ್ರೆ ಅದಕ್ಕೆ ವಾರಸ್ದಾರ ಇಲ್ದಾಗ ಆಗೋಯ್ತು. ಹಾಗನ್ಬಿಡಿ ಭಾವ, ನಾನಿದ್ದೀನಿ. ನಿಮ್ ಮಾಮ ಇದ್ದ, ನಿಮ್ ಆಸ್ತಿ ಹಾಳಾಗೋಗಕ್ ಬಿಡ್ತೀನ? ಖಂಡಿತ ಬಿಡಲ್ಲ. ಅಕ್ಕ ಭಾವ, ನನ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಿ. ನಾನು ಮೊದಲು ನಂಜುಂಡ ಅಲ್ಲ, ತುಂಬಾ ಬದಲಾಯಿಸ್ಬಿಟ್ಟಿದ್ದೀನಿ. ಇಲ್ಲಿ ನಡೆದ ವಿಷಯ ಎಲ್ಲ ಕೇಳಿದೆ, ಬಹಳ ಸಂಕಟವಾಯ್ತು ಮನಸ್ಸಿಗೆ. ನಿಮಗ್ ಸಮಾಧಾನ ಹೇಳಬೇಕು ಅಂತಾನೆ ಬಂದೆ. ಭಾವ, ಸತ್ಯವಾಗಿಯೂ ಹೇಳ್ತಾ ಇದ್ದೀನಿ, ಇನ್ಮೇಲೆ ನಿಮ್ ಕಷ್ಟವೇ ನನ್ನ ಕಷ್ಟ. ನೀವಿಲ್ಲಿಂದ ನನಗೆ ಕತ್ತ ಹಿಡಿದು ನಬ್ಬಿದ್ರು ನಾನು ಖಂಡಿತ ಹೋಗಲ್ಲ, ಖಂಡಿತ ಹೋಗಲ್ಲ. ಆ ಪುಟ್ಟು ಎಲ್ಲಿದಾದಂತ ಹುಡುಕವರೆಗೂ ನಾನು ನಿದ್ದೆ ಕೂಡ ಮಾಡಲ್ಲ, ನಿದ್ದೆ ಕೂಡ ಮಾಡಲ್ಲ. ಪುಟ್ಟು, ಅವನೇನು ಬದುಕಿದಾನೋ ಇಲ್ಲ, ಆ ಇನ್ಸ್ಪೆಕ್ಟರ್ ಹೇಳ್ದಾಗೆ ಸತ್ತೆ ಹೋಗಿದ್ದಾನೋ. ಕಾಮಲಿ, ಕಾಮಲಿ, ನಾನು ನಿನಗೊಂದು ಮುತ್ತು ಕೊಡುವೆ. ಮುತ್ತು? ಕಾಮಲಿ, ಕಾಮಲಿ, ಒಂದೇ ಒಂದು ಮಾತು, ಒಂದೇ ಒಂದು ಮುತ್ತು. ಕಾಮಲಿ, ಕಾಮಲಿ. ಹೇಳುವೆ ಹತ್ತಿರ ಹತ್ತಿರವಾ
ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ. ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ. ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ. ಸಂಜೆ ಚಳಿಯಲಿ ನೊಂದೆ ನಿನ್ನ ನೋಡಿ ಬಂದೆ. ನೋಡು ನನ್ನದೆ ಹೇಗೆ ನಡುಗಿದೆ ನಿನಗಾಗಿ ಕೂಗಾಡಿದೆ. ತಪ್ಪಾಂಡು ತಪ್ಪಾಂಡು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ. ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ. ತುಂಬಾ ಜಾಣೆ ನಿನ್ನ ಸೇರುವೆ ನೀನೇ ಆಗುವೆ ಜೊತೆಯಲ್ಲೇ ಈಜಾಡುವೆ ಜೊತೆಯಲ್ಲೇ ಈಜಾಡುವೆ. ಹತ್ತಾಯ್ತು ಹತ್ತಾಯ್ತು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ. ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ತಾಳೆ ತಾಳೆ ಅಮ್ಮಯ್ಯ ದಮಯ ದಮಯ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ. ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ. ಇನ್ನು ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ. ನೀನೇನೋ ಪುಟ್ಟು ಅಣ್ಣ. ಪುಟ್ಟು ಎಲ್ಲಿ? ಮೊಯ್ದೀನ್ ಪುಟ್ಟು ಎಲ್ಲಿ ಹೇಳು. ರಾಮ ಪುಟ್ಟು ಎಲ್ಲಿದ್ದಾರೆ? ಪುಟ್ಟು ಎಲ್ಲಿದ್ದಾನೆ? ಬಾಸ್ ನಾವೇ ಹೇಳಿಬಿಡಿ ಪುಟ್ಟು ಎಲ್ಲಿ ಅಂತ. ವಿಜಯ್ ಯಮಲೋಕದಲ್ಲಿದ್ದಾನೆ ಅಂತ ಹೇಳ್ಬಿಡು. ಪಾಪಿನೋ
ಬಾಸ್ ಕಿಲ್ ಹಿಮ್ ಕಮರಿ 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 ಹುಟ್ಟಿ ಎಂತದ್ದು ಮಾರಾಯ ಆಟ ಇದು ಅಮ್ಮಿ ಇದು ಹುಡುಗಾಟ ಅಲ್ವಾ ಅಯ್ಯೋ ಅಯ್ಯೋ ತಾರ ಅಲ್ವಾ ಇಷ್ಟಾತ ಇಷ್ಟಾಗಿದ್ಯಾ ಇನ್ನು ಬುದ್ಧಿ ಬರಲಿಲ್ವಲ್ಲ ನಿನ್ಗೆ ಏನೇ ಕಮರಿ ಅವನದಂತೂ ಬುದ್ಧಿ ಇಲ್ಲ ನಿನ್ಗೂ ಬುದ್ಧಿ ಇಲ್ವೇನೆ ನಾನೇನ್ ಮಾಡ್ಲಿ ಆಯ್ತ ನನ್ನಷ್ಟು ನಾನು ಸುಮ್ಮನೆ ಇದ್ರೆ ಈ ಕುಟ್ಟಿನೇ ನನ್ ಕಿಟ್ಲೆ ಮಾಡ್ತಾ ಇರೋದು ಲೇ ಕಮಲಿ ಇವತ್ತು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಆಯ್ತೀರಿ ಏನೂ ಆಗುದಿಲ್ಲ ಇಲ್ಲಿ ಅತ್ತೆ ಇದ್ದಾರೆ ಇಲ್ಲಿ ಈ ಅತ್ತೆ ಇದ್ದರೆ ಇಲ್ಲಿ ಈ ಕತ್ತೆ ಉಂಟು ನಿನ್ನ ಬಿಡುವುದಿಲ್ಲ ಕುಟ್ಟಿ ಏನೋ ಇದು ಮದುವೆ ಮುಂಚೆನೆ ಈಗ ನಾಯಿ ಬೆಕ್ಕು ಕಚ್ಚಾರ್ದ ಕಚ್ಚಾಡ್ತಿರಲ್ಲ ಇಲ್ಲಿ ಮದುವೆ ಆದ್ಮೇಲೆ ಏನೋ ಮಾಡ್ತೀರಿ ಅಮ್ಮೆ ಬೆಚ್ಚಿಗೆ ತಪ್ಪಕೊಂಡು ಕೂತಿರ್ತೀವಿ ಸುತ್ಕೋ ನಾಚೆ ಕೆಟ್ಟವನೆ ನಾಚೆ ಕೆಟ್ಟವನೆ ಅಮ್ಮ ನಾಚಿಕೆ ಪಟ್ಟುಕೊಂಡ್ರೆ ಎಲ್ಲ ಆಗುವುದು ಉಂಟಾ ಕಮಲಿ ಕಮಲಿ ಎಲ್ಲಿದ್ದೀನಿ ನಮ್ಮನೇಲೇ ಇದೆಯಪ್ಪ ಮನೇಲ ಈ ಮನೆಗೆ ನಾನು ಹೇಗೆ ಬಂದೆ ನೀನು ನದಿ ದಂಡೆ ಜ್ಞಾನ ಅಂತ ಬಿದ್ದಿದ್ದಪ್ಪ ನಾನೇ ಹೊತ್ಕೊಂಡು ಬಂದೆ ನದಿ ದಂಡೆಯಲ್ಲಿ ನಾನು ಬಿದ್ದಿದ್ನ ಅಮ್ಮ ನದಿ ದಂಡೆ ನದಿ ದಂಡೆ ನಾನು ನದಿ ದಂಡೆಯಲ್ಲಿ ಬಿದ್ದಿದ್ನ ಜಾಗ ಸರಿಯಾಗಿದೆ ಕಲ್ ಕಟ್ ಮುಳುಗ್ಸು ಚಪ್ಪಯ್ಯ ಅಂದ್ರೂ ಹೆಣ ಮೇಲಕ್ಕೆ ಬರಬಾರ್ದು ಅದನ್ನ ಯಾಕೆ ತಗೊಂಡೆ ಕೊಡಲ್ಲ ಏನ್ ಮಾಡ್ತೀಯ ನೀವಿಬ್ರು ಜಗಳ ಆಡ್ತಾ ಇರಿ ನಾನು ಇಲ್ಲಿಂದ ಪರಾರಿ ಆಗ್ತೀನಿ Thank you.
ಗೊತ್ತಾಯ್ತು ನಾನು ಹೇಗಲ್ಲಿದ್ದೆ ಅಂತ, ಈಗ ಗೊತ್ತಾಯ್ತು ನಾನು ಹೇಗಲ್ಲಿದ್ದೆ ಅಂತ. ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಉಳಿಸಿದ್ರಿ. ನೀವು ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ನನ್ನ ಉಪಕಾರ ಅಲ್ಲಪ್ಪ, ನಿನ್ನ ಹೆತ್ತವ್ರ ಪುಣ್ಯ ಚೆನ್ನಾಗಿತ್ತು, ನೀನು ಉಳ್ಕೊಂಡ್ಬಿಟ್ಟೆ. ದಾದಾ, ಇವತ್ತೆಷ್ಟು ತಾರೀಕು? ತಾರೀಕು ಎಷ್ಟೇ? ಇವತ್ತು ಇಪ್ಪತ್ನಾಲ್ಕು. ಇಪ್ಪತ್ನಾಲ್ಕು ನಾಲ್ಕು ಇನ್ನು ನಾಲ್ಕೇ ದಿವಸ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ. ದಾದಾ, ನಾನು ಮಾಡ್ಬೇಕಾಗಿರೋ ಕೆಲಸ ಅರ್ಜೆಂಟ್ ಆಗಿದೆ. ನನ್ನ ಬಟ್ಟೆಯಲ್ಲಿ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಬರ್ತೀನಿ, ನಾನು ಬರ್ತೀನಿ. ಕಾಣೆಯಾಗಿದ್ದಾನೆ. ಮೇಲ್ಕಂಡ ಫೋಟೋದಲ್ಲಿರುವ ನನ್ನ ಮಗ ಪುಟ್ಟು ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾನೆ. ಎತ್ತರ 4'9", ಬಣ್ಣ ಎಣ್ಣೆಗೆಂಪು, ಸ್ವಲ್ಪ ಸೊಟ್ಟ ಮೂಗು. ಹುಡುಕಿಕೊಟ್ಟವರಿಗೆ 10,000 ರೂಪಾಯಿ ನಗದು ಬಹುಮಾನ. ವಿಳಾಸ ಶ್ರೀಪಾದರ ಮಾಲೀಕರು ಸುಂದರಿ ಅಮ್ಮಿಸ್ ಜಯನಗರ ಬೆಂಗಳೂರು. ಲಕ್ಷ್ಮಿ, ಲಕ್ಷ್ಮಿ ಏನು ಅಂದ್ರೆ ನೋಡ್ತೇನೆ ಫೋಟೋ. ಯಾರು ಹಾಕ್ಸಿರೋದಿಲ್ಲ? ನಾನೇ ಭಾವ. ಪೊಲೀಸ್ನವರು ಕಿಟ್ಟನ್ನು ಹುಡುಕ್ತಿದ್ದಾರೆ, ಅವರಿಂದ ತಪ್ಪಿಸ್ಕೊಳ್ಳೋ ಪಾಪ ಅವನ ಎಷ್ಟು ಕಷ್ಟಪಡ್ತೀಯಾನೋ ಏನು. ನಾವೀಗ ಪುಟ್ಟನ್ನು ಕಂಡಿಡ್ದು ಬಿಟ್ರೆ ಕಿಟ್ಟು ನೆಮ್ಮದಿಯಾಗಿ ಮನೆಗೆ ಬರ್ಬೋದು ಅಂತ ನಾನೇ ಪೇಪರ್ನಲ್ಲಿ ಹಾಕಿಸ್ದೆ. ಭಾವ, ನಾನು ಮಾಡಿದ ಕೆಲಸ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ ಕಣ, ನಿನ್ನ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿರೋದು ಅಂದ್ರೆ ಇದು ಒಂದೇ ಕಣ. ಡ್ರೈವರ್ ನಿಲ್ಲಿಸಪ್ಪ, ಎಲ್ಲಿಗೋ ಬಂದು ಬಿಟ್ಟನಲ್ಲ. ಅಯ್ಯೋ ಅಮ್ಮೆ, ಎಂತ ಕೆಲಸ ಮಾಡಿದೆ ಮಾರಾಯ ನೀನು? ನಾನು ಲಾರಿ ಒಳಗಡೆ ಮಲಗಿದ್ದರೆ ನನ್ನನ್ನು ಇಲ್ಲಿ ಕರೆದುಕೊಂಡು ಬರುವುದಾ? ನಾನು ಮಲ್ಪೆಗೆ ಹೋಗಬೇಕು ಅಮ್ಮೆ. ಇವತ್ತಿಲ್ಲೇ ಇದ್ದು ಇವ್ರನ್ನೆಲ್ಲ ನೋಡು, ನಾಳೆ ನಿನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ ಮಲ್ಪೆಗೆ. ಅಮ್ಮೆ, ಎತ್ತರ 4'9", ಬಣ್ಣ ಎಣ್ಣೆಗೆಂಪು, ಸ್ವಲ್ಪ ಸೊಟ್ಟ ಮೂಗು. ಹುಡುಕಿ ಕೊಟ್ಟವರಿಗೆ 10,000 ರೂಪಾಯಿ ನಗದು ಬಹುಮಾನ. 10,000? ಅಯ್ಯೋ, ನಮ್ ಜೀವಮಾನದಲ್ಲೇ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರ ಬಲ್ಲಿ ಹಣನ. ಅಯ್ಯೋ, ಎಲ್ಲಿದಾನೋ ಏನ್ಕೋತೀನಿ. ಏನು ಮಾಡ್ಯಾರೆ ಇಲ್ಲಿ? ಯಾವ್ದಾದ್ರು ಹೋಟೆಲ್ ಉಂಟಾ ಊಟ ಮಾಡುವುದಕ್ಕೆ? ಅಲ್ಲೆಲ್ಲ ಇರುತ್ತೆ, ಹೋಗಯ್ಯೋ. ಅಮ್ಮೆ, ಈ ಫೋಟೋ ನೋಡಿದ್ರೆ ಅವ್ನು ನೋಡಿದ ಹಾಗೆ ಇಲ್ಲ. ಹೌದು ಕಣೋ, ಜುಟ್ಟು ಕಾಪು ಸರಿ ಮಾಡ್ಬಿಟ್ರೆ ಅವನೇ ಕಣ ಇವನು. ಆಗ್ಲೇ ಏನ್ ಕೇಳಿದೆ? ಊಟ ಮಾಡುವುದಕ್ಕೆ ಹೋಟೆಲ್ ಉಂಟಾ ಅಂದೆ. ಹೋಟೆಲ್ ಏನು, ನೀ ಇಳ್ಕೊಳ್ಳಕ್ಕೂ ಜಾಗ ಕೊಡ್ತೀವಿ. ಎಲ್ಲಿಗೆ ಎಲ್ಲಿಗೆ? ನನ್ ಮಗ ಕುಟ್ಟಿ ಕೇಳ್ದೆ ಕೇಳ್ದೆ ಎಲ್ ಲೊಟ್ಟೋದ್ನೋ ಏನೋ, ಅನ್ನ ನೀರು ಇಲ್ದೆ ಎಲ್ಲಲ್ಲಿ ತಿದ್ದಾರೋ ಏನೋ. ನಾನು ಏನು ಪಾಪ ಮಾಡ್ದೆ ಅಂತ ನನಗೆ ಚೆಕ್ಕೆ ಕೊಟ್ಟಿದ್ದೆಯಪ್ಪ. ಅತ್ತೆ ಇಲ್ಕೇಳಿ, ಇಲ್ಕೇಳಿ, ಇಲ್ಲಿ ಕುಟ್ಟಿ ಫೋಟೋ ಬಂದಿತ್ತು, ಇಲ್ಕೇಳಿ. ಇವನು ನಮ್ಮ ಕುಟ್ಟಿನ ತಲೆ ಜುಟ್ಟೇ ಇಲ್ಲ, ಮೀಸೆ ಬೇರೆ ಸಣ್ಣದಾಗೋಗಿದೆ. ಏನಮ್ಮ ಇದೆಲ್ಲ? ಇವನ್ನ ಹಿಡ್ಕೊಂಬಂದು ಕೊಟ್ರೆ 10,000 ರೂಪಾಯಿ ಕೊಡ್ತೀವಿ ಅಂತ ಹಾಕ್ಸಿದಾರಂತತ್ತೆ. ಯಾರನ್ನ ಹಾಕ್ಸಿದಾರು? ಯಾರು? ಬೆಂಗಳೂರಿನವರು. ಕಾಸು ನಾಶಾಗಿ ಯಾರೋ ಪಾಪಗಳು ನಮ್ಮ ತುಟ್ಟಿನ ಹೊಡ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಅವನು ಪತ್ತನೇ ಇಲ್ಲ. ನೋಡಿ ಅಮ್ಮ ನೋಡಿ, ನಾವು ಬೆಂಗಳೂರಿಗೆ ಹೋಗಿ ಈಗಲೇ ನೋಡಿ. Thank you.
ಯಾಕೆ ಹೊರತಾ ಇದೀಯಾ? ನಾನು ಹೇಳ್ತಾ ಇಲ್ಲ ರೀ, ನಾನು ಹೊಟ್ಟೆ ಆಡ್ತಾ ಇದೆ. ಏ ಮದ್ದು ನಾನು ಒಳೆ ಕೊಡಿಸ್ತೀನಿ, ಸುಮ್ಮನೆ ಅಷ್ಟನಕ ಅಲ್ಲಿ ತನಕ ಏನು ಮಾಡುವುದು ಒಮ್ಮೆ? ಯಾಕೇನಾಯ್ತಾ? ಏನು ರೇ, ಏನು ರೇ, ಸ್ವಲ್ಪ ನೀರು ಕುಡಿದು ಬರ್ತೀನಿ. ಹ್ಮ್ ಹ್ಮ್ ಬೇಗ ಬಾ. ನೀರ್ ಕುಡಿಯೋಕೋದ್ನ, ಬೀರ್ ಕುಡಿಯೋಕೋದ್ನ? ಕಾಲ್ ಮೇಲೆ ಆಗ್ತಾ ಇದೆಯಲ್ಲ ಏನದು? ನಾನು ಲಕ್ಷ್ಮತಿ ಮಗನೇ ಕಣೋ. ಬಿಟ್ಟೆ ಅಂದ್ರೆ ನೋಡು, ಟಾಪು ಬಾಟಮ್ ಎರಡು ಕಳ್ಸ್ಕೊಂಡು ಬರ್ಬೇಕು. ನಾನು ಬಿಟ್ಟೆ ಅಂದ್ರೆ ಎಲ್ಲ ಕಳ್ಸ್ಕೊಂಡು ಬರ್ಬೇಕು. ರೈತ್ರಿ, ನೀರ್ ಕುಡಿದ್ಮೇಲೆ ಆಳೆ ಬದಲಾಯಿಸ್ಬಿಟ್ಟಿದೆ ನಾನು. ಏನು ತಿಳ್ಕೊಬೇಡಪ್ಪ, ತಮಾಷೆಗಿಂದ ನೀ ಆಡು. ಇಲ್ವಲ್ಲ, ಟಿಕೆಟ್ ಇತ್ತು. ಸರಿಯಾಗಿ ಹುಡುಗ ನಿಂತ್ರಣ ಇತ್ತು. ಟಿಕೆಟ್ ಇಲ್ಲದೆ ಯಾಕೆ ಅಪ್ರಯಾಣ ಮಾಡ್ತೀರಾ? ಒಳ್ಳೆ ರೌಡಿಗಳಿದ್ದಾಗಿದ್ದೀರಾ? ಇಳಿವೆ ಕಡೆಗೆ ಅಮ್ಮ ಅಂತೀಯಾ? ಮೀಸ ಕ್ರಾಪ್ ಎಲ್ಲ ಬದಲಾಯಿಸ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ಯಾ?
ನೋಡಿ ಕುಟ್ಟಿ ಮನೆಗೆ ಕುಟ್ಟಿ ಇನ್ನೊಂದ್ಸಾರಿ ಕುಟ್ಟಿಗೆ ಇಟ್ಟಿದ್ರೆ ಹಾಕೊಂಡು ಕುಟ್ಬಿಡ್ತೀನಿ ನೋಡು. ಕುಟ್ಟಿ ನೋಡ್ರಯ್ಯ ನೋಡ್ರಪ್ಪ ಮನೇಲಿ ಜಾಡಗಂಗ ಬಂದ್ಬಿಟ್ಟು ಇಲ್ಲಿ ಬಂದು ನನ್ ಗುಟ್ಟಿನೇ ಅಲ್ಲ ಅಂತ ಕರ್ಕೊಂಡ ಕರ್ಕೊಂಡು ಇದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇನೆ. ಎಂಥ ಕೈಯ ನಿಮ್ದು? ಕಪಡ ಕಪಡ ನನ್ನ ಕಮಲಿ ಕೈ ಇಷ್ಟು ಗಟ್ಟಿಯಾಗಿಲ್ಲ. ಕಮಲಿ ಯಾರ ಕಮಲಿ? ಅವಳು ನನ್ನ ಹುಡುಗಿ ನಮ್ಮ ಅತ್ತೆ ಮಗಳು ಹೊಡೆದಾಟ. ಅಮ್ಮ ಅಮ್ಮ ಅಯ್ಯೋ ಅಯ್ಯೋ ಲೇ ಗಂಡು ಹುಡುಗಿರಾ ಯಾವ ಮಹಾರಾಜಂದೆ ಯಾರ ಮನೆ ನಿಮ್ದೇ? ಎಂತದ್ದು ನೀನು ಹೇಳೋದು? ನಮ್ಮ ಮನೆ ಮಲ್ಪೆನಲ್ಲಿ ಉಂಟು, ಇಲ್ಲಿಗೆ ಬರಲು ಹೇಗೆ ಸಾಧ್ಯ? ಪುಟ್ಟು ಯಾವ ಪುಟ್ಟು ಯಾವಾಗ ಬಂದ್ಯೋ? ನಾನೆಲ್ಲಿ ಬಂದಿದ್ದು? ಈ ಬಜಾರಿಗೆ ನನ್ನ ಎಳ್ಕೊಂಡು ಬಂದಿದ್ದು. ಇಷ್ಟು ದಿವಸ ಎಲ್ಲಿದ್ಯೋ? ಆಗಲೇ ಹೇಳಿದ್ವಲ್ಲ ಮಾರಾಯ, ನಮ್ಮದು ಮಲ್ಪೆ ಅಂತ. ಎಲ್ಲಾದ್ರೂ ಇರು, ಮನೆ ಬಂದು ಸೇರಿದ್ಯಲ್ಲ. ಲಕ್ಷ್ಮೀ 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 ಲೇ ಲಕ್ಷ್ಮೀ ಬೇಗನೆ ಬಾರೆ. ಲೇ ಲಕ್ಷ್ಮೀ ಬೇಗನೆ ಬಾರೆ. ಅಯ್ಯೋ ಅತ್ತೆ, ದೊಡ್ಡವರನ್ನೆಲ್ಲ ಲೇಗಿ ಅಂತಾರೇನು? ಎಂತದು ಮಾರಾಯ, ನಾನ್ ನಿಮಗೆ ಸಹಾಯ ಮಾಡಕ್ ಹೋದ್ರೆ ನನ್ನೇ ಕತ್ತೆ ಅಂತೀರಾ? ನೀವು ಎಮ್ಮೆ. ಪುಟ್ಟು ಏನಾಗಿದ್ಯೋ ನಿನಗೆ? ನಾನು ಪುಟ್ಟು ಅಲ್ಲ, ಪುಟ್ಟಿ ಪುಟ್ಟಿ. ನೀನ್ ಮಾತಾಡ್ತಿರೋದೆಲ್ಲ ನೋಡಿದ್ರೆ ನಗಬೇಕು ಅಳಬೇಕು ಗೊತ್ತಾಗೋದಿಲ್ವೇ? ಪುಟ್ಟು ಇಷ್ಟು ದಿವಸ ನಮ್ಮ ಮನೆಯೆಲ್ಲ ಬಿಟ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿದ್ಯಪ್ಪ? ಇದೆಂತದಿದು? ದೊಡ್ಡವರು ಅಂತಿಲ್ಲ, ಸಣ್ಣವರು ಅಂತಿಲ್ಲ, ಯಾರು ನೋಡಿದ್ರು ಅಪ್ಪುವುದೇನಾ? ದೂರ ನಿಂತು ಮಾತಾಡುವುದಕ್ಕೆ ಬರುವುದಿಲ್ಲ ಯಾಕೋ? ಏನಾಯ್ತು ನಿಮ್ಗೆ ಪುಟ್ಟು? ನಾನು ಪುಟ್ಟು ಅಲ್ಲ, ಪುಟ್ಟಿ 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 ಸಾಕು ಪುಟ್ಟಿ ಅಂತ ಕುಟ್ಟಿ. ಇಷ್ಟು ದಿವಸ ಮಾಡಿದೆಲ್ಲ ಸಾಲದು ಅಂತ ಇನ್ನು ನಾಟಕ ಆಡ್ತಾ ಇದೆಯೋ? ನಾನೆಲ್ಲ ನಾಟಕ ಆಡುತ್ತಿರುವೆ? ನಾಟಕ ಆಡುತ್ತಿರುವುದು ನೀವು. ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ಅಮ್ಮಿ. ಬಂದಿದ್ದಾನೆ ಆಗ್ಲೇ, ಬೈಯೋದಕ್ಕೆ ಶುರು ಮಾಡ್ಬಿಟ್ರ ನೀವು? ಇದಲ್ವ ಮಾತು, ಅಷ್ಟು ಹೊತ್ತಿನಿಂದ ಇವನು ನನ್ನನ್ನು ಕತ್ತೆ 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 ಅನ್ನುತ್ತಿದ್ದಾನೆ. ಲೇ ಬದರಿಗಳ, ಯಾರಿವ ಬಾದಾಮಿ ತಲೆ ಅವನು? ಅಯ್ಯೋ ದೇವ್ರೆ, ನನ್ ಮಗನ್ ಬುದ್ಧಿಗೆ ಏನಾಯ್ತು? ಯಾರೇನ್ ಮಾಡಿದ್ರಪ್ಪ ಇವನಿಗೆ? ನೀನ್ ಸುಮ್ನಿರೆ, ಇವನ್ ಬುದ್ಧಿ ನಾನ್ ರೆಟ್ಟಿ ಮಾಡ್ತೇನೆ. ಹುಟ್ಟು ಎಲ್ಲಿದ್ದ? ಅವನು ರೈಲ್ವೆ ಟ್ರ್ಯಾಕ್ ಮೇಲೆ ಓಡ್ತಾ ಇದ್ರು, ಕರ್ಕೊಂಡ್ ಬಂದ್ವಿ. ಹೌದೇನು ಪುಟ್ಟು? ಎಂತದು ಮಾರಾಯ, ನಾನು ಪುಟ್ಟು ಅಲ್ಲ, ಕುಟ್ಟಿ ಕುಟ್ಟಿ ಕುಟ್ಟಿ. ಒಳ್ಳೆಯವಳು ಸಿಕ್ಕಿದ್ಲಲ್ಲಪ್ಪ ನನಗೆ, ನನ್ನೊಳ್ಳೆ ಕುಟ್ಟಿ ಕುಟ್ಟಿ ಅಂತ ಕುಟುಕ್ತಾ ಇದ್ದಾಳಲ್ಲ. ಲೇ ನಾನು ಕುಟ್ಟಿ ಅಲ್ಲ ಕಣೆ, ಪುಟ್ಟು 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 ಅಂತೆ ಪುಟ್ಟು ಕುಣಿದ್ರೆ ಹೆಣ್ಣಿನ ಚೆಟ್ಟು. ಏನೇ 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 ಅದು? ಏನೇ ಅಲ್ಲ ಕಮಲಿ, ಕಮಲಿ ನೀನು ಮಂಡೋದರಿ. ನೀನು ಮಂಡೋದರ? ಏ ನನ್ನ ಬೆಂಗಳೂರಿಂದ ಒಳ್ಳೆ ದನ ಹೇಳ್ಕೊಂಡಂಗೆ ಹೇಳ್ಕೊಂಡ್ ಬಂದಿಲ್ಲ, ಯಾಕೆ ಹೇಳ್ಕೊಂಡ್ ಬಂದಿದ್ದು? ಯಾಕೆಂದ್ರೆ ಮದುವೆ ಮಾಡ್ಕೊಳಕ್ಕೆ. ನಾನು ನಿನ್ನ ಮದುವೆ ಮಾಡ್ಕೋತೀನ? ಲೇ ಹಂಗೆ ಹಂಗೆ ಲೇ, ಇನ್ಯಾರು ಮದುವೆ ಮಾಡ್ಕೋತೀಯ? ನಾನು ಮದುವೆ ಮಾಡ್ಕೊಳ್ಳೋದು ನನ್ನ ದೀಪನ. ಎಂತಂದೆ ಬೇರೆ ಸೀಸನ್ ಕಟ್ಕೊಂಡು ಈ ವೇಷ ಹಾಕಿದೀಯಾ? ಮುಂಡು ಮಾಡಿ ಕಾಲ ಮುರಿದು ಕೈ ಕೊಟ್ಟು ಮೀನು ಸಾರು ಹೊಡೆದಂಗ ಮಾಡ್ಕೊಳ್ತೀನಿ. ಅವಳು ಮೀನು ಸಾರು ಮಾಡ್ತೀನಿ ಅಂತ ಅವಳು ಕಟ್ತೀನಿ ಅಂತ ನನ್ನ ಕಟ್ತಾ ಇದೆಯಲ್ಲೇ. ಕೈಗೆ
ನಾನು ಕುಟ್ಟಿ ಅಲ್ಲ ಕಣೆ, ಪುಟ್ಟು 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 ಕಣೆ. ನಿಕ್ಕ ದಾನ ಆತಂದ ಕುಟ್ಟಿ, ದಾನಕ್ಕೆ ಹೆಂಚ ಮರ್ಲ ಮರ್ಲ ಪಾತ್ರವೇ. ಲೇ ಲೇ ಲೇ, ನಿನಗೇನಾಯ್ತೆ? ಪಾತ್ರವೇ ಗೀತ್ರವೇ ಅನ್ಕೊಂಡು ನನ್ನೊಳ್ಳೆ ತಾಪತ್ರಯ ಮಾಡ್ತಾ ಇದ್ದೀಲೇ ಜೂಳೆ. ಕುಟ್ಟಿ, ನಿಂಗೆ ಯಾವ್ದು ನೆನ್ಪೇ ಇಲ್ವಾ? ಅಯ್ಯೋ, ಇನ್ಯಾವ್ದೋ ಒಂದಿದಲ್ಲಪ್ಪ ಅದು. ಯಾವ್ದೇ ಯಾವ್ದೇ ಮಾತಂದ ಹೇಳುವೆ, ಹತ್ತಿರ ಹತ್ತಿರ ಬಾ ಮುತ್ತಂದ ತಂದಿರುವೆ, ಮೆತ್ತಗೆ ಮೆತ್ತಗೆ ಬಾ. ಅಯ್ಯೋ 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 ದೇವ್ರೇ, ಇವಳ ಹತ್ರ ಮಾತಾಡ್ದಾಗಿರುತ್ತೆ, ಮಾತಾಡಿದ್ರೆ ಹತ್ತಿದ್ರ ಆಗಿರುತ್ತೆ, ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಒಳ್ಳೆ ಹುಚ್ಚಿತ್ರ ಬಂದು ಸಿಗಾಕೊಂಬಿಟ್ಟೆ. ಲೋ ಲೋ ಕುಟ್ಟಿ, ಎಲ್ಲಿದೆಯೋ ಎಲ್ಲಿದೆಯೋ ಅಮ್ಮೆ ಅಮ್ಮೆ. ಸಿಪಾದ್ರೆ ಪುಟ್ಟು ಸಿಕ್ಬಿಟ್ಟಲ್ತಲ್ಲ, ನಿನ್ ಕೇಸ್ ಡಿಸ್ಮಿಸ್. ಮದುವೆ ಯಾವಾಗ ಇಟ್ಕೊಳ್ಳೋಣ? ಇನ್ನೆಲ್ಲಿ ಇಟ್ಕೊಳ್ಳೋದು ರೇ? ಈಗ ತರ್ಲೆ ಎಬ್ಸಕ್ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ. ಮೊದಲು ಹಾಗೆ ಮಾತಾಡ್ತಿದ್ದ, ಆದ್ರೂ ಸುಧಾರಿಸ್ಕೋಬಹುದು. ಮದುವೆ ಯಾವಾಗ ಇಟ್ಕೊಳ್ಳೋಣ? ಮೊದಲು ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದ, ಈಗ ನಿಮ್ಮ ಜಾಸ್ತಿ ಹುಚ್ಚುಚ್ಚಾಗಿ ಆಡೋಕ್ ಶುರು ಮಾಡಿದ. ಅಂದ ಮೇಲೆ ಯೋಚನೆ ಮಾಡಬೇಕಾದ್ದೆ. ಮಾತಾಡಿದ್ರೆ ಸರಿ, ನಾನು ಪುಟ್ಟು ಅಲ್ಲ ಕುಟ್ಟಿ ಕುಟ್ಟಿ ಅಂತಾನೆ. ನಮ್ಮನ್ನ ನೋಡಿದ್ರೆ ಸಾಕು, ನೀವು ನನ್ನ ಅಪ್ಪ ಅಮ್ಮನೇ ಅಲ್ಲ ಅಂತಾನೆ. ಅಪ್ಪ ಅಮ್ಮನೇ ಅಲ್ಲ ಅಂತಾನೆ. ಅಂದ ಮೇಲೆ ಸೀರಿಯಸ್ ಕೇಸ್. ಅಮ್ಮ ಅಮ್ಮ ಅಮ್ಮ, ನಿನಗೇನಾದ್ರು ಹುಚ್ಚುಚ್ಚಿರ್ತಿದ್ದೀರಾ? ಹೌದು, ನನಗೆ ಹುಚ್ಚು ಹಿಡಿದುಂಟು. ನೀನೆಲ್ಲ ಮಾಡ್ತೀನಿ ಮುಸಂಡಿ ಮಗನೇ. ನಿನ್ನ ಆಟ ಇಲ್ಲ ನನ್ನ ಹತ್ರ ನಡೆಯಲ್ಲ. ನನ್ನ ವಿಷಯ ಏನಾದ್ರೂ ಭಾವನ ಹತ್ರ ಬಾಯ್ ಬಿಟ್ಟೆ, ನಿನ್ ಕುತ್ತಿಗೆ ಅಯ್ಯೋ. ನಾನು ಪುಟ್ಟು ಅಲ್ಲ ಪುಟ್ಟಿ ಪುಟ್ಟಿ. ಇವ ನೋಡಿದ್ರೆ ಕತ್ತು ಕಿವಿಚಿ ಬಿಡ್ತೀನಿ ಅಂತಾನೆ, ಬಾವ ಅಂತಾನೆ, ಸಾಯ್ದು ಬೇಡ ಅಂತಾನೆ. ಏನಾಯ್ತೇನೋ ಯಾರಿಗೂ ಗೊತ್ತು, ಆ ದೇವ್ರಿಗೆ ಗೊತ್ತು. ಈ ಪುಟ್ಟಗೆ ಲೋ ಸ್ಕ್ರೂ ಲೂಸ್ ಆಗಿದೆ ಅಂತ ಕಾಣಿಸುತ್ತೆ. ಎಂತದು ಮಾರಾಯ, ನನಗೆ ಲೂಸ್ ಇಲ್ಲ, ನೀ ಲೂಸು ಇವ ಲೂಸು ಇವ ಲೂಸು. ನಾನು ನಿಮ್ಮ ಮಾವ. ಮಾವನೂ ಇಲ್ಲ ಅಪ್ಪನೂ ಇಲ್ಲ. ಹೋಗ ಮಾರಾಯ. ಅಮ್ಮೆ ಅಮ್ಮೆ ನೋಡಿದ್ರ ಸ್ವಾಮಿ, ಬಂದಾಗ್ಲಿಂದಲೂ ಹೀಗೇನೆ ಕುಟ್ಟಿ 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 ಅಂತ ಒಂದೇ ಸಮನೆ ಅಳ್ತಾ ಇದ್ದಾನೆ. ಕುಟ್ಟಿ ಕುಟ್ಟಿ ಇರ್ಲಿ, ಜೊತೆಗೆ ಅಮ್ಮೆ ಅಮ್ಮೆ ಅಂತ ಬೇರೆ ಅಳ್ತಾ ಇದ್ದಾನಲ್ಲ, ಇವನು ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ಎಮ್ಮೆ ಹಾಲು ಕುಡಿದಿದ್ದ? ನೋ 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 ನೋ, ನನಗೆ ಮಾತ್ರ ಈ ಸಂಬಂಧ ಸಮಾಧಾನ ಇಲ್ಲ. ಇವನ್ ನೋಡಿದ್ರೆ ನಾನು ಪುಟ್ಟು ಅಲ್ಲ ಕುಟ್ಟಿ ಕುಟ್ಟಿ ಅಂತಿದ್ದಾನೆ, ಆ ಕಿಟ್ಟು ನೋಡಿದ್ರೆ ಅಡ್ರೆಸ್ ಇಲ್ಲ. ಊರಿನ ಜನದಲ್ಲ ಆ ಕಿಟ್ಟುನ ಕೊಲೆಗಾರ ಕೊಲೆಗಾರ ಅಂತಿದ್ದಾರೆ. ಇನ್ನು ಆ ಸಂಸಾರದಲ್ಲಿ ಏನು ಫಜೀತಿ ಕಾದಿದೆಯೋ ಯಾರಿಗೆ ಗೊತ್ತು. ಅಂತ ಮನೆಗೆ ನಿಮ್ಮನ್ನ ಸೊಸೆಯಿಂದ ಹಾಕಿ ಕಳಿಸಿದ್ರೆ ನೀವು ಸುಖವಾಗಿ ಬಾಳೋಕ್ಕಾಗತ್ತೆ, ನಾ ನೆಮ್ಮದಿಯಿಂದ ಇರೋಕ್ಕಾಗತ್ತೆ. ಕಷ್ಟ ಸುಖ ಎಲ್ರಿಗೆ ಬರ್ತೀರಡಿ. ಇದು ಕಷ್ಟ ಸುಖದ ಪ್ರಶ್ನೆ ಅಲ್ಲ, ಲಾಯರ್ ಲಕ್ಷ್ಮೀ ಪುತ್ರ ಪ್ರಶ್ನೆ ಪ್ರಶ್ನೆ. ಅಪ್ಪ ಶಟ, ಇದೇ ಲಾಸ್ಟ್ ಅಂಡ್ ಫಸ್ಟ್. ಇನ್ನೊಂದ್ಸಾರಿ ಏನಾದ್ರು ಈ ಮನೆಯೊಳಗೆ ಆ ಮುಟ್ಟಾಣ ಹೆಸರಿತ್ತಿದ್ರೋ ನಿಮ್ಮ ಮೇಲೇನೆ. ಇಂದ್ರಿಯನ್ನು ಕೇಳಿಸ್ಕೊಡು, ಆ ಸೆಕ್ಷನ್ ಹುಡುಕ್ತೀನಿ, ನಿಮ್ ಮೇಲೆ ಕೇಸ್ ಫೈಲ್ ಮಾಡ್ತೀನಿ. ಅಲ್ಲಿವ್ರಿಗೆ ಅವಕಾಶ ಕೊಡಬೇಡಿ, ಹೋಗಿ ನೆಮ್ಮದಿಯಾಗಿ ಮಲಿಕೊಳ್ಳಿ. ನಾನು ಅದನ್ನೇ ಮಾಡ್ತೀನಿ. ಕಳ್ತಾ ಇದೆಯಾ ರೂಪಾ, ಏನಾಯ್ತು? ನಾವಿಬ್ರು ಮದ್ವೆ ಆಗ್ಬಾರ್ದು ಅಂತ ಡ್ಯಾಡಿ ಹೇಳಿದ್ರು. ರೂಪಾ ಯಾರು ಏನೇ ಹೇಳಿ,
ನಮ್ಮಿಬ್ಬರನ್ನ ದೂರ ಮಾಡಕ್ಕೆ ಯಾಕೆಲ್ಲೂ ಆಗೋದಿಲ್ಲ. ನಡಿ, ನಾವಿಬ್ರು ಎಲ್ಲಾದ್ರೂ ದೂರ ಹೊಟ್ಟೋಣ. ನಡಿ. ಈ ಪಯಣ ಸಾಗುತ್ತಲಿರಲಿ,
ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ, ದೂರ ಮಾಡಲು ಎಂದೂ ಆಗುಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಏನ್ ರೂಪ, ಏನಾಯ್ತು? ಏನಿಲ್ಲ ಕಣೆ, ಏನಿಲ್ಲ. ನಮಸ್ಕಾರ ಇನ್ಸ್ಪೆಕ್ಟರ್, ನೀನು ಅರ್ಜೆಂಟ್ ಆಗಿ ಬರ ಹೇಳಿದ್ರಲ್ಲ, ಏನ್ ಸಮಾಚಾರ? ಬಾಮಾ ಇಲ್ಲಿ. ಈ ಹೆಂಗ್ಸ್ ಗೊತ್ತಾ ನಿಮ್ಗೆ? ಇಲ್ವಲ್ಲ, ಈಕೆ ಮಲ್ಪೆಯಿಂದ ತನ್ನ ಮಗ ನೋಡ್ಕೊಂಡು ಇಲ್ಲಿಗೆ ಬಂದ್ಯಾ. ಅದಕ್ಕೆ ನಾನೇನ್ ಮಾಡ್ಲಿ? ಇವನು ಇವಳ ಮಗ ಅಂತ. ಪುಟ್ಟು ನಿಮ್ಮಗನೇ? ಅವ್ರ ಪುಟ್ಟು ಅಲ್ಲ, ಕುಟ್ಟಿ. ಏನಮ್ಮ, ನಿನ್ಗೆ ಇವನು ಒಬ್ಬನೇನ ಮಗ? ಇಲ್ಲ, ಅವಳಿ ಜೋಳಿ ಇಬ್ಬರು ಮಕ್ಕಳು ಹುಟ್ಟಿದ್ರು ನನಗೆ. ಒಬ್ಬನ ಹೆಸರು ಕುಟ್ಟಿ ಅಂತ, ಇನ್ನೊಬ್ಬನ ಹೆಸರು ಸುಬ್ಬು ಅಂತ. ಇವರು ಸಣ್ಣವರಾಗಿದ್ದಾಗ ಮೈಸೂರು ದಸರಾ ನೋಡೋಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ತುಂಬಾ ಗಲಾಟೆ, ಅವಳಿಗೆ ಸುಬ್ಬು ತಪ್ಪಿಸ್ಕೊಂಡ್ಬಿಟ್ಟ. ಇವಾಗ ಕುಟ್ಟಿನ ಕಾಣಿಸ್ತಾ ಇಲ್ಲ. ದಸರಾದಲ್ಲಿ ತಪ್ಪಿಸ್ಕೊಂಡ ನಿನ್ ಮಗ ಸುಬ್ಬು ಪುಟ್ಟು, ಈ ಪುಟ್ಟುನು ಕುಟ್ಟಿ ಇಬ್ರು ಒಂದೇ ತರ ಇದ್ದಿದ್ರಿಂದ ಇಷ್ಟೆಲ್ಲ ಗಲಾಟೆ ಆಯ್ತು. ನಿಮ್ ಕುಟ್ಟಿ ಈಗ ನಮ್ಮನೇಲಿದ್ದಾನೆ. ಬಾಮ್ಮ ಬನ್ನಿ ಇನ್ಸ್ಪೆಕ್ಟ್ರಿ. ಬನ್ನಿ ಕುಟ್ಟಿ. ಕುಟ್ಟಿ ಅಲ್ಲ, ಯಾವ ಕುಟ್ಟಿ? ಅದೇ ಕಡೆ ನಾವು ಪುಟ್ಟು ಪುಟ್ಟು ಅಂತ ಕೂಗ್ತಿರ್ಲಿಲ್ವೇ, ಅವನೇ ಕುಟ್ಟಿ, ಈಕೆ ಮಗ. ನೀವೇನ್ ಹೇಳ್ತಾ ಇದ್ದೀರಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಎಲ್ಲೇ ಮಾಡಿ ಬನ್ನಿ ಇನ್ಸ್ಪೆಕ್ಟರ್. ಕುಟ್ಟಿ ಕುಟ್ಟಿ ಲೋ ಕುಟ್ಟಿ ಇಲ್ಲೇ ಇದ್ನಲ್ಲ ಇನ್ಸ್ಪೆಕ್ಟ್ರೆ. ಏನ್ ಹೇಳ್ತಾರ? ನನ್ ಮಗ ಇಲ್ಲೇ ಇದ್ದ ಅಂತ ಹೇಳಿದ್ರಲ್ಲ, ಎಲ್ಲೋದ ನನ್ ಮಗ. ಅಮ್ಮೆ ಅಮ್ಮೆ ಅಮ್ಮೆ, ನೀನ್ ನನ್ ಕಣ್ ತಪ್ಪಿಸಿ ಮನೆಗೆ ಹೋಗಿ ಸೇರ್ಕೊಂಡಿದ್ಯಾ? ಯಾವ ಮನೆ? ಎಂತದ ಮರಾಯ, ಯಾರಯ್ಯ ನೀನು? ನಿನ್ ಭಾಗದ ಯಮ. ಎಂತದ ಮರ ಹೊಡಿದೀಯ? ಕಿರೀಟ ಇಲ್ಲ, ಎಮ್ಮೆ ಇಲ್ಲ, ಯಮ ಅಂತ ಯಮ ಯಾವ ಪುರ್ನಾದು? ಈ ತರ ಪೆದ್ ಪೆದ್ದಾಗ ಆಡಿದ್ರೆ ಬೇರೆ ಯಾರೋ ಅಂತ ತಿಳ್ಕೊಂಡ್ ಬಿಟ್ಬಿಡ್ತೇನೆ ಅನ್ಕೊಂಡಿದ್ಯಾ? ಅಮ್ಮೆ ಪುಟ್ಟು, ಎಂತದ ಮರಾಯ, ನಾನು ಪುಟ್ಟು ಅಲ್ಲ, ಕುಟ್ಟಿ ಕುಟ್ಟಿ. ನೀನು ಕುಟ್ಟಿ ಅಂತ ಹೇಳ್ಬಿಟ್ರೆ ಬಿಟ್ಟು ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ ಕತೆ ಎಲ್ಲ ಮುಗಿಸ್ತೀನಿ. ಅಮ್ಮ ಅಮ್ಮ Thank you.
ಎಲ್ಲೆಲ್ಲಿ ಅಂತ ನೀನ್ ಹುಡ್ಕೋದು? ಎಲ್ರು ನೀನ್ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ? ಎಂಥ ಕೆಲಸ ಮಾಡ್ಬಿಟ್ಟೋ ಪುಟ್ಟು, ಎಂತ ಗ್ರಾಚಾರ ಬಂತಪ್ಪ ಇದು? ಯಾರು ನೋಡಿದ್ರು ನನ್ನನ್ನು ಪುಟ್ಟು ಪುಟ್ಟು ಅಂತಾರೆ. ಮಾರಾಯ, ನಾನು ಪುಟ್ಟು ಅಲ್ಲ, ಕುಟ್ಟಿ ಕುಟ್ಟಿ. ದೀನಾ, ಯಾವ ಕುಟ್ಟಿ? ಮಲ್ಪೆ ಕುಟ್ಟಿ. ಇಲ್ಲಿಗೆ ಯಾಕೆ ಬಂದೆ? ನಾನೆಲ್ಲಿ ಬಂದೆ? ಎಲ್ಲರೂ ನನ್ನನ್ನು ಹೇಳ್ಕೊಂಡು ಬಂದರು. ಯಾರು? ಒಬ್ಬರ ಇಬ್ಬರ, ಯಾರು ನೋಡಿದ್ರು ಅವರೆಲ್ಲರೂ ಹೇಳ್ಕೊಂಡು ಬಂದರು. ಗಲಾಟೆ ಮಾಡ್ಬೇಡ, ಗಲಾಟೆ ಮಾಡ್ಬೇಡ, ನಡಿ ನನ್ನ ಜೊತೆ. ನಿನ್ನ ಜೊತೆಗೆ ಎಲ್ಲಿಗೆ? ಮಲ್ಪೆಗೆ. ನಮ್ಮ ಮಲ್ಪೆಗೆ? ಮಂಗಳೂರು ಮಲ್ಪೆಗೆ? ನನ್ನ ಗಮನ ಮಲ್ಪೆಗೆ? ಮಾರಾಯ, ಇಪ್ಪತ್ತೆಂಟು ಹೇಳ್ತೇನೆ. ಕಮಲಿ, ಕಮಲಿ, ನೀನು ಹೇಳುವುದೆಲ್ಲ ನಿಜ ಉಂಟಾ? ಇಷ್ಟು ದಿವಸ ಅಲ್ಲಿದ್ದು ಕುಟ್ಟಿ ಅಲ್ಲ, ಪುಟ್ಟು. ನಾ ಬರ್ತೇನೆ, ಬರ್ತೇನೆ ಕುಟ್ಟಿ. ಕಮಲಿ, ಕಮಲಿ, ಇಷ್ಟು ದಿವಸ ಪುಟ್ಟು ಅಂತ ಒಬ್ಬ ಇಲ್ಲಿ ಇದ್ದನ? ನೀನೇ ಅವನು ಅಂತ ಬೆಂಗಳೂರಿಂದ ಅವನು ಹೇಳ್ಕೊಂಬಂದೆ. ಅದು ಬೇರೆ ಮಾಡಿದೀಯಾ? ಅಯ್ಯಮ್ಮೇ, ಅಯ್ಯಮ್ಮೇ. ಕಮಲಿ, ಕಮಲಿ, ಅಮ್ಮಿ, 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 ಎಲ್ಲಿ ಹೋಗಿದ್ದೀರಿ ಸರ್ ನೀವು? ನಾನು ಆಗ ಹೇಳಲಿಲ್ಲವೋ ನಾನು ಪುಟ್ಟು ಅಲ್ಲ, ಕುಟ್ಟಿ ಕುಟ್ಟಿ ಎಂದು? ಈಗಲಾದ್ರೂ ನನ್ನ ಮಾತು ನಂಬುತ್ತೀರೋ? ಪುಟ್ಟು ಪುಟ್ಟು ಅಂತ ಹೇಳಿದ ಸತ್ಯ ಕಣಿ, ಆ ಪುಟ್ಟದ ಕಾಗದ ಕೊಡು ಕೊಡು. ಲೇ ಮೀನಿನ ಹುಡುಗಿ, ದೇವರಾಣೆಗೂ ನಾನು ಕುಟ್ಟಿ ಅಲ್ಲ, ಪುಟ್ಟು. ತಕ್ಷಣ ನಾಳೆನೆ ನಾನು ಒಂದು ದೊಡ್ಡ ಖದೀಮರ ಗುಂಪನ್ನು ಕಂಡುಹಿಡಿಯಲು ಹೋಗಬೇಕಾಗಿದೆ. ಬೆಂಗಳೂರಿನಿಂದ ನಂದಿಗೆ ಹೋಗುವ ಮಾರ್ಗದಲ್ಲಿ 16ನೇ ಮೈಲಿ ಕಲ್ಲಿನ ಹತ್ತಿರ ಬಲಗಡೆ ರಸ್ತೆಯಲ್ಲಿ ಬಂದರೆ ದೊಡ್ಡ ಬಾಗಿಲೊಂದಿದೆ, ಅದೇ ಜಾಗಕ್ಕೆ ನಾನೀಗ ಹೋಗುತ್ತಿದ್ದೇನೆ. Thank you.
ಬೇಗ ಹೋಗಿ ಪ್ಯಾಕ್ ಮಾಡಿ. ಬರೋ ಬೇಗ. ಬಂದ್ರ ಉಂಗುರದವನು ಅವನ ಜೊತೆ ಏನೋ ಮಾತು ತಗೊಂಡೋಗೋ ಬೇಗ. ಬನ್ರಿ ಬನ್ರ ಇಬ್ರಾಹಿಂ ಎಲ್ಲಿ? ಇಬ್ರಾಹಿಂ ಎಲ್ಲಿ? ಹೊರಗಡೆ ನೋಡಿದ ತಕ್ಷಣ ನಾನು ಕರೆದೆ ಅಂತ ಹೇಳ್ಬೇಕು. ಹೋಗ್ರ ಹೋಗ್ರ ಬಾಸ್. ಎಕ್ಸ್ಕ್ಯೂಸ್ ಮೀ. ವಿಜಯ ದಾಸ್ ಕಿಟ್ಟು ಪುಟ್ಟು ಫ್ರೆಂಡ್ಸ್, ನಾವು ಇಂಡಿಯಾ ದೇಶ ಬಿಟ್ಟು ಹೋಗೋದಕ್ಕೆ ಮುಂಚೆ ಒಂದು ಫೈನ್ ಎಂಟರ್ಟೈನ್ಮೆಂಟ್ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಈ ದೇಶ ಬಿಟ್ಟು ಹೋಗೋದಕ್ಕೆ ಮುಂಚೆ ನಾವಿಬ್ರು ನಿಮ್ಗೊಂದು ಎಂಟರ್ಟೈನ್ಮೆಂಟ್ ತೋರಿಸ್ತೀವಿ. ದೇಶದ್ರೋಹಿಗಳ ಗತಿ ಏನಾಗುತ್ತೆ ಅಂತ ತೋರಿಸೋದೇನೆ ಇವತ್ತಿನ ಕಡೇ ಎಂಟರ್ಟೈನ್ಮೆಂಟ್. ಪುಟ್ಟು ಕಿಟ್ಟು ಯಾಕೂ ನನ್ನ ಮಕ್ಕಳಿಗೆ Yeah.
ಕಿಟ್ಟು 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 ಅಪ್ಪ ಕಿಟ್ಟು ಅಪ್ಪ ಪುಟ್ಟು ಎಲ್ಲೋ ಕಿಟ್ಟು ಎಲ್ಲೋ ಪುಟ್ಟು ಪುಟ್ಟು ಎಲ್ಲೋ ಪುಟ್ಟು ಎಲ್ಲೋ ಪುಟ್ಟು 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 ಬಾರೋ ಕಿಟ್ಟು ಬಾರೋ ಪೊಲೀಸು ಬನ್ನಿ 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 ಬುದ್ಧಿ ಕಲ್ಸಕ್ ಹೋಗಿ ದೇಶಕ್ಕೆ ಉಪಕಾರ ಮಾಡಿದ್ರು. ಏನಪ್ಪ ಈಗಲಾದ್ರೂ ಒಪ್ಕೋತಿಯಾ? ಒನಕೇನು ಚಿಗಿರುತ್ತೆ ಒರಳಕಲ್ಲು ಮಾತಾಡುತ್ತೆ ಅನ್ನೋದನ್ನ ಒಪ್ಕೋತಿನ್ರೋ ನಿಮ್ಮಿಬ್ಬರ ವಿಷಯದಲ್ಲಿ ಏನ್ ಬೇಕಾದ್ರೂ ಚಿಗಿರುತ್ತೆ, ಏನ್ ಬೇಕಾದ್ರೂ ಮಾತಾಡುತ್ತೆ. ಎಲ್ಲ ನಿಮ್ಮ ಮಕ್ಕಳದೇ ಹೊಗಳ್ಕೊಂಡ್ಬಿಟ್ರಲ್ಲ, ನಮ್ಮ ಮಕ್ಕಳ ವಿಷಯ ಮದುವೆ ಆಗ್ಬಿಟ್ಟಿರೋಣ. ಇನ್ನು ಮುಂದುವರ್ಸೋಲ್ಲ, ನೀವೇ ನಡೆಸಿಬಿಡಿ, ನೀವೇ ನಡೆಸಿ. ರೂಪ ದೀಪ ಇಬ್ರು ಬಂದ್ರಮ್ಮ. ಕಿಟ್ಟು ಪುಟ್ಟು ಎಂತದು ಮಾರಾರ, ನಾನು ಪುಟ್ಟು ಅಲ್ಲ, ಪುಟ್ಟಿ ಪುಟ್ಟಿ. ಪುಟ್ಟು ನೀನು ಇಲ್ಲಿದ್ಯಾ? ಎಲ್ಲಿ ಕೈ ಕೊಡಪ್ಪ. ಎಂತದು ಮಾರಾರೆ, ನಾನು ಪುಟ್ಟು ಅಲ್ಲ, ಪುಟ್ಟಿ. ಇಬ್ರು ಕುಟ್ಟಿ ಕುಟ್ಟಿ ಅಂತಿದ್ದಾರೆ, ಇದ್ರಲ್ಲಿ ಪುಟ್ಟು ಯಾರು ಕಿಟ್ಟಿ ಯಾರು? ಎಲ್ಲಿ ಇಲ್ಲಿ ನಿಮ್ ಲಾಯರ್ಗಿರಿ ತೋರಿಸಿ, ನೀವೇ ಕಂಡು ಹಿಡೀರಿ ನೋಡೋಣ. ಕಮಲಮ್ಮ ನಮಗೆ ಬಹಳ ಕನ್ಫ್ಯೂಸ್ ಆಗೋಗಿದೆ, ಇದ್ರಲ್ಲಿ ಪುಟ್ಟು ಯಾರು ಕಿಟ್ಟಿ ಯಾರು ಅಂತ ಕಂಡು ಹಿಡಿತೀಯಾ? ಅದಕ್ಕೇನ ನಾನು ಕುಟ್ಟಿ ಅಲ್ಲ, ಪುಟ್ಟು. ನೀವು ಕಂಡಿದ್ದೀರಿ ಕುಟ್ಟಿ ಯಾರು ಅಂತ. ಇಲ್ಲಿದೆ ಅಮ್ಮೆ ಹಾಳು ಕೊಡದಿತ್ತು. ಕಮಲಮ್ಮ ಇಲ್ಲಿ ಬಾರಮ್ಮ, ಇಲ್ಲಿ ಕೈ ಕೊಡು ಪುಟ್ಟಿ. ದೀಪ ಬಾರಮ್ಮ. ಅಯ್ಯ ಅಲ್ಲಿಯ ಹೊಸ ಹಾಲು ಕೊಡ್ದವಣೆ, ಎಲ್ಲಿ ಕೈ. ಓ ಮುಂದಿನ ವರ್ಷ ಒಂದೊಂದು ಜೋಡಿನು ಒಂದೊಂದು ಮಗು ಜೊತೆಲೇ ಇರಬೇಕು. ದೀಪಾದ್ರೆ ನಿಮಗೆಲ್ಲ ಹೇಳಿದ್ದು ಹ